ಸ್ವತಃ ಪಾಣಿಪಾದಂ ಸರ್ವತೋಕ್ಷಿ ಶಿರೋಮುಖಂ ಸರ್ವತಃ ಶ್ರುತಿಮಲ್ಲೋಕೆ ಸರ್ವ ಆವೃತ್ತಿ ತಿಷ್ಠತಿ. ಬಹಳ ವಿಚಿತ್ರ ಅಂದರೆ ಆ ಎಲ್ಲ ಕಡೆ ಹೇಗ್ರಿ ಅಂದರೆ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತಂ ಸರ್ವಹೃತ್ಯೈವ ನಿರ್ಗುಣಂ ಗುಣಭೋಕ್ತೃಚ. ಸರ್ವೇಂದ್ರಿಯ ಗುಣಾಭಾಸಂ ಎಲ್ಲ ಕಡೆ ಅವನ ಕಣ್ಣು ಎಲ್ಲ ಕಡೆ ಕಿವಿರು. ಯಾಕೆಂದರೆ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾ ಇವೆಯಾ? ನಮ್ಮ ನಿಮ್ಮ ಇಂದ್ರಿಯಗಳು, ಕಣ್ಣು ಕಾಣ್ತಾ ಇದೆ, ಕಿವಿ ಕೇಳ್ತಾ ಇದೆ, ಸರ್ವ ಇಂದ್ರಿಯಗಳು ಅಂದರೆ ಸರ್ವೇಷಾಂ ಇಂದ್ರಿಯಂ, ನಮ್ಮ ಎಲ್ಲರ ಇಂದ್ರಿಯಗಳು, ಯಾರ್ಯಾರಿಗೆ ಇಂದ್ರಿಯ ಇದೆ ಅದು ಪ್ರಾಣಿ ಇರಬಹುದು, ಪಕ್ಷಿ ಇರಬಹುದು, ಮನುಷ್ಯ ಇರಬಹುದು, ಮರಗಳೂ ಇರಬಹುದು, ಅವುಗಳಿಗೂ ಕೆಲವು ಇಂದ್ರಿಯಗಳಿವೆ, ಪೂರ್ಣ ಇಂದ್ರಿಯಗಳಿಲ್ಲ. ನಮ್ಮಷ್ಟು ಪ್ರಾಣಿಗಳಿಗೂ ಇಲ್ಲ, ಪ್ರಾಣಿಗಳಷ್ಟು ಮರಗಳಿಗಿಲ್ಲ. ಆದರೆ ಕೆಲವು ಇಂದ್ರಿಯಗಳಿವೆ, ಮರಗಳಿಗೆ ಎಲ್ಲ ಇಂದ್ರಿಯಗಳು ವ್ಯಕ್ತವಾಗಿಲ್ಲ. ಆದರೆ ಅವುಗಳಿಗೆ, ಪ್ರಾಣಿಗಳಿಗೆ ಕಣ್ಣು ಇದೆ, ಮರಗಳಿಗೆ ಕಣ್ಣಿಲ್ಲ. ಆದರೆ ಅವುಗಳಿಗೆ ಕಿವಿ ಇದೆ, ಮನಸ್ಸಿದೆ, ಕೈಕಾಲಿಲ್ಲ. ಅವುಗಳಿಗೆ ನೋಡಿ, ಕರ್ಮೇಂದ್ರಿಯಗಳು ಆಲ್ಮೋಸ್ಟ್ ಇಲ್ಲ, ಬಾಯಿಲ್ಲ ಮಾತಾಡಿಕ್ ಬರೋಲ್ಲ, ಕೈ ಇಲ್ಲ ಕೆಲಸ ಮಾಡಲಿಕ್ಕೆ ಬರೋಲ್ಲ, ಕಾಲಿಲ್ಲ ಇಲ್ಲಿಂದ ಎದ್ದುಕೊಂಡು ಆ ಮರ ನಮ್ಮ ತೋಟದಲ್ಲಿ ಇದ್ದದ್ದು ನಿನ್ನೆ ನಮ್ಮ ತೋಟದಲ್ಲಿದ್ದ ಸ್ವಾಮಿ ಅವತ್ತು ಎದ್ದುಕೊಂಡು ಆಚೆ ತೋಟಕ್ಕೆ ಹೋಗಿದೆ ಹೇಳುವಂಗಿಲ್ಲ. ಕಾಲಿಲ್ಲ, ಕೈಯಿಲ್ಲ, ಬಾಯಿಲ್ಲ, ಮಲಮೂತ್ರ ವಿಸರ್ಜನೆ ಮಾಡುವ ಪ್ರಶ್ನೆ ಇಲ್ಲ. ಯಾಕೆಂದರೆ ಕೊಳಕಿಲ್ಲ, ನಮ್ಮ ಹಾಗೆ ಕೊಳಕು ಪ್ರಾಣಿಗಳಲ್ಲ. ಅದನ್ನ ಸ್ವಚ್ಛ ಅದರ ಒಳಗಿನ ಮರ ಎಷ್ಟು ಸುಂದರ ಅಂದರೆ ಅದನ್ನು ಕೆತ್ತನೆ ಮಾಡಿ ನಾವು ಮನೇಲಿ ಇಟ್ಕೋತೇವೆ, ಕೊಳೆಯೇ ಇಲ್ಲ ಅದರಲ್ಲಿ. ಸೊ ಕರ್ಮೇಂದ್ರಿಯ ಆಲ್ಮೋಸ್ಟ್ ಕೆಲಸ ಮಾಡ್ತಾ ಇಲ್ಲ, ಕರ್ಮೇಂದ್ರಿಯ ಆಲ್ಮೋಸ್ಟ್ ನಿಲ್ಲು. ಆದರೆ ಇನ್ನು ಜ್ಞಾನೇಂದ್ರಿಯ, ಜ್ಞಾನೇಂದ್ರಿಯದಲ್ಲಿ ರಸನ ನಾಲಿಗೆ ಉಂಟು. ಯಾಕೆಂದರೆ ನಾವು ನೀರು ಹಾಕಿದರೆ ಅದನ್ನು ಹೀರಿಯವು ಬೆಳೀತಾವೆ, ಗೊಬ್ಬರ ಹಾಕಿದರೆ ಅದನ್ನು ಹೀರಿ ಅದನ್ನು ಸ್ವೀಕರಿಸ್ತವೆ. ಆ ರಸನೇಂದ್ರಿಯದ ಫಂಕ್ಷನಿಂಗ್ ಇದೆ. ಆಮೇಲೆ ಕಣ್ಣು ಕಾಣೋಲ್ಲ ಅವುಗಳಿಗೆ, ಕಿವಿ ಕೇಳಿಸುತ್ತೆ, ಮುಟ್ಟಿದ ಸ್ಪರ್ಶ ಜ್ಞಾನ ಇದೆ. ಹಾಗಾಗಿ ಅವುಗಳಿಗೆ ಒಂದು ರೀತಿಯಿಂದ ಅವುಗಳದ್ದೇ ಆದ ಉಸಿರಾಟವೂ ಇರಬಹುದು. ಆದರೆ ಕಣ್ಣೊಂದಿಲ್ಲ, ಕಿವಿ ಇದೆ, ಮನಸ್ಸಿದೆ, ನಾಲಿಗೆ ಇದೆ, ಸ್ಪರ್ಶ ಇದೆ, ನಾಲ್ಕು ಇಂದ್ರಿಯಗಳಿವೆ ಜ್ಞಾನೇಂದ್ರಿಯಗಳಲ್ಲಿ. ಕಿವಿ ಇದೆ ಅಂತ ಅನ್ನೋದಕ್ಕೆ ಏನು ಸಾಕ್ಷಿ? ಮರಗಳು ಅವುಗಳಿಗೆ ಮನಸ್ಸಿನಿಂದ ಗ್ರಹಿಸುವಂಥ ಶಕ್ತಿ ಇದೆ. ಯಾಕೆ ಅಂದರೆ ನೋಡಿ, ನಾವು ಮನೆಯಲ್ಲಿ ಒಂದು ಹೂವಿನ ಗಿಡ ನೆಡ್ತೀವಿ ಅಥವಾ ಒಂದು ತೆಂಗಿನ ಗಿಡ, ಮರ, ಏನೋ ಒಂದು 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 ಪ್ಲಾಂಟ್ ಅದನ್ನು ನೆಡ್ತೇವೆ. ಅದನ್ನು ದಿನಾ ನೀವು ಹೋಗಿ ಅದಕ್ಕೆ ನೀರು ಹಾಕೋದು, ಅದ್ರ ಹತ್ರ ಕೂಡೋದು, ಭಾಳ ಖುಷಿ ಅದಕ್ಕೆ. ಏ, ನಮ್ಮ ಯಜಮಾನ ದಿನ ಬಂದು ನೋಡ್ತಾ ಇದ್ದಾನೆ ನನ್ನನ್ನು, ನನ್ನ ಮೇಲೆ ಅವನಿಗೆ ತುಂಬ ಇಷ್ಟ. ಬೇಗ ಹೂ ಬಿಡುತ್ತೆ, ಬೇಗ ಚಿಗುರುತ್ತೆ, ಬೇಗ ಹರಡುತ್ತೆ. ಅದೇ ತೋಟದ ಮೂಲೆಯಲ್ಲಿ ಹಾಕಿಬಿಟ್ರಿ, ಅದಕ್ಕೆ ನೀವು ಹಾಕಿ ಹೋಗೋ ಪುರುಸೋತ್ತೇ ಆಗೋಲ್ಲ, ನೀವು ಆ ಕಡೆ ಹೋಗೋದೇ ಇಲ್ಲ. ಏನಾಯಿತು ಆ ಗಿಡ? ಏ, ಉಂಟ್ರಿ ಬಾಡಿಕೊಂಡಿದೆ, ದೊಡ್ಡದಾಗೋದಿಲ್ಲ. ಯಾಕೆಂದರೆ ಯಜಮಾನ ತನ್ನನ್ನು ಪ್ರೀತಿಸಲಿಲ್ಲ ಅನ್ನುವ ದುಃಖ ಕಾಡಿದರೆ ಅದು ಪಕ್ಕ ಚಿಗುರೋದೇ ಇಲ್ಲ, ಪಕ್ಕ ಹೂ ಬಿಡೋದೇ ಇಲ್ಲ. ಎಷ್ಟು ನೀರು ಹಾಕಿದರು ಅಂದರೆ ಅವಳಿಗೆ ಮಾನಸಿಕವಾದ ಸುಖ ದುಃಖ ಅನುಭವ ಉಂಟು ಅಂತಾಯಿತು. ಅಷ್ಟೇ ಅಲ್ಲ, ಇವತ್ತು ಯಂತ್ರದಲ್ಲಿ ಗೊತ್ತಾಗಿದೆ, ಒಬ್ಬ ಮನುಷ್ಯ ಒಂದು ಮರವನ್ನು ಕಡಿಯಲಿಕ್ಕೆ ಬಂದರೆ ಅದರ ವೈಬ್ರೇಷನ್ ತೋರಿಸುತ್ತೆ, ಅದು ಭಯದ ವೈಬ್ರೇಷನ್. ಯಂತ್ರದಲ್ಲಿ ಇದನ್ನು ನೋಡಲಿಕ್ಕಾಗತ್ತೆ. ಹಾಗಾದರೆ ಅದಕ್ಕೆ ಸುಖ ದುಃಖ ಭಯ ಇವೆಲ್ಲ ಇದೆ, ಅದರಿಂದ ಮನಸ್ಸಿದೆ. ಹಾಗಾದರೆ ಮನುಷ್ಯ ಹಾಡಿದರೆ ಆಚಾರ್ಯ ಹೇಳ್ತಾರೆ, ಗೀತಾತು ಪುಷ್ಪ ಫಲಾವಾಪ್ತಿ, ಚಂದ ಹಾಡಿದರೆ, ಮಧುರವಾದ ಗಾನ, ಶ್ರುತಿಬದ್ಧವಾದ ಗಾನ ಕೇಳಿದರೆ ಬೇಗ ಚಿಗುರ್ತವೆ ಗಿಡಗಳು. ಇದನ್ನು ಚಾಲೆಂಜ್ ಮಾಡಿದಾಗ ಆಚಾರ್ಯರು ಒಂದು ಕಡೆ ಗೋವೆ ಹತ್ತಿರ ಒಂದು ಊರಿನಲ್ಲಿ ಅದು ಹಾಡಿದರೆ ಚಿಗುರುತ್ತೆ ಅಂತ ಹೇಳಿದ್ರಲ್ವ, ಅದು ಹೇಗೆ ಪ್ರೂವ್ ಮಾಡ್ತೀರಿ ಅಂತ ಕೇಳಿದ್ರಂತೆ. ಯಾಕೆಂದರೆ ಅದಕ್ಕೆ ಕೊಟೇಶನ್ ಕೊಟ್ಟು ಪ್ರೂವ್ ಮಾಡಲಿಕ್ಕಾಗೋದಿಲ್ಲ, ಅದು ಎಕ್ಸ್ಪೆರಿಮೆಂಟಲ್ ಮಾಡಿ ತೋರಿಸ್ಬೇಕು. ಹೇಗೆ ಪ್ರೂವ್ ಮಾಡ್ತೀರಿ ಅಂತ ಕೇಳಿದಾಗ, ಒಂದು ಸೊರಗಿದ ಬಳ್ಳಿ ತರ್ರಿ ಇಲ್ಲಿ, ಒಂದು ಒಣಗಿದ ಲತೆಯನ್ನು ತಂದಿಡ್ರಿ ಇಲ್ಲಿ ಅಂದರೆ ಆಚಾರ ಹಾಡಲಿಕ್ಕೆ ಶುರು ಮಾಡಿದರು. ಅವ್ರ ಹಾಡು ವಿಷಯ ಏನಾಗಿದೆ ಅಂದರೆ, ಜನಸುಪ್ತಿದ ಅನುಪಮಗಾನ ಸಂಪದ. ಅದು ಒಳ್ಳೆಯ ಸಂಗೀತ ಕೇಳಿದರೆ, ಒಳ್ಳೆಯ ಉಪನ್ಯಾಸ ಕೇಳಿದರೆ ಬೇಗ ನಿದ್ದೆ ಬರುತ್ತೆ ಕೆಲವರಿಗೆ. ಅಲ್ಲ, ಒಳ್ಳೆಯ ಸಂಗೀತ ಉಂಟಲ್ವಾ,
ಸಭೆಯವರೆಲ್ಲ ಒಂಥರ ಕಣ್ಮುಚ್ಚಿ ನಿದ್ರಾಲೋಕಕ್ಕೆ ಹೋಗಿಬಿಟ್ಟಿದ್ದಾರೆ. ಸಂಗೀತವನ್ನು ಅನುಭವಿಸೋದು ಅಲ್ಲಿ ಕೂತ ಜನರಲ್ಲ ಆ ಬಳ್ಳಿ. ಇವರು ಎಚ್ಚರಾಗುವಾಗ ಬಳ್ಳಿ ಚಿಗುರಿದೆ, ಯಾವಾಗ ಚಿಗುರಿತು ಏನಾಯ್ತೋ ಗೊತ್ತಿಲ್ಲ. ಅಂಥ ಒಂದು ಮೋಹಕವಾದ ಸಂಗೀತವನ್ನು ಆಚಾರ್ಯರು ಹಾಡಿದರು, ಅಲ್ಲಿಂದ ಆ ಗಿಡ ಚಿಗುರಿಕೊಂಡಿತು. ಆಮೇಲೆ ಆಚಾರ್ಯ ಅದನ್ನು ಸಾಧಿಸಿ ತೋರಿಸಿ ಹೊರಟು ಹೋದರು. ಒಂದು ಇದನ್ನು ಹೇಳಿ ಆಚಾರ್ಯ ಅನ್ವಯಕ್ಕೆ ಹೇಳ್ತಾರೆ, ವೃಕ್ಷಗಳಿಗೆ, ವನಸ್ಪತಿಗಳಿಗೆ, ಗಿಡಬಳ್ಳಿಗಳಿಗೆ ಕಿವಿ ಇದೆ, ನೀವು ಅದರ ಮುಂದೆ ಸಂಗೀತ ಹಾಡಿದರೆ ಅದು ಸಂತೋಷ ಪಡುತ್ತೆ. ನಮ್ಮ ಹುಡುಗರಿಗೂ ಇಷ್ಟ ಆಗದೇ ಇರ್ಬೋದು ಸಂಗೀತ, ಯಾಕೆಂದರೆ ಅದು ಹಳೆಯ ಕಾಲದ ಗೊಡ್ಡು ಸಂಗೀತ ಅಂತ ಅವು ಕಿವಿ ಮುಚ್ಚಿಕೋಬಹುದು. ಆದರೆ ಕಿವಿಯೇ ಇಲ್ಲದ ಹಾವು ಹೆಳೆ ಆಡಿಸುತ್ತೆ, ವನಸ್ಪತಿಗಳು ಕೇಳಿಸಿಕೊಂಡು ಸಂತೋಷ ಪಡ್ತಾವೆ ಅಂತ. ಹಾಗೆ ಕೆಲವು ಇಂದ್ರಿಯಗಳಿದೆ, ಆದರೆ ಪೂರ್ಣ ಪ್ರಮಾಣದ ಇಂದ್ರಿಯಗಳಿಲ್ಲ. ಈಗ ಎಲ್ಲಕ್ಕೂ ಯಾಕೆ ಹೇಳಿದೆಯಲ್ಲ, ಮರಗಳಿಗೂ ಕೆಲವು ಇಂದ್ರಿಯಗಳಿವೆ, ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಇದೆ, ಮನುಷ್ಯನಿಗೆ ಪೂರ್ಣ ಪ್ರಮಾಣದಲ್ಲಿ ಇಂದ್ರಿಯಗಳ ವಿಕಾಸ ಆಗಿದೆ. ಈ ಎಲ್ಲ ಇಂದ್ರಿಯಗಳನ್ನು ತಗೊಳ್ಳಿ, ಮರಗಳ ಇಂದ್ರಿಯ ಅದಕ್ಕೂ ಕೂಡ ಆ ಜೀವಕ್ಕೆ ಎಲ್ಲವೂ ಉಂಟಲ್ವ. ಜೀವ ಅಂತಂದ ಮೇಲೆ ಅದಕ್ಕೆ 10 ಇಂದ್ರಿಯಗಳು ಇದೆ, ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯ. ಆದರೆ ಮರದಲ್ಲಿ ಆ ಇಂದ್ರಿಯ ವ್ಯಕ್ತ ಆಗುವುದಿಲ್ಲ ಅಂತ, ಫಂಕ್ಷನಿಂಗ್ ಇಲ್ಲ ಅಷ್ಟೇ. ಎಲ್ಲ ಜೀವಕ್ಕೂ 10 ಇಂದ್ರಿಯಗಳು ಇದೆ, ಕರ್ಮೇಂದ್ರಿಯ ಇದೆ, ಜ್ಞಾನೇಂದ್ರಿಯ ಇದೆ, ಆದರೆ ಅದು ವ್ಯಕ್ತ ಆಗೋಲ್ಲ. ವ್ಯಕ್ತ ಆಗದೇ ಇರಲಿ ಕಾರಣ ಏನು, ಕೆಲವರಲ್ಲಿ ವ್ಯಕ್ತ ಆಗಲಿ ಕಾರಣ ಏನು, ಇದು ಕೃಷ್ಣ ಕೇಳುವ ಪ್ರಶ್ನೆ. ಸರ್ವೇಂದ್ರಿಯ ಗುಣಾಭಾಸಂ, ಸರ್ವ ಇಂದ್ರಿಯಗಳು ಜಗತ್ತಿನಲ್ಲಿ ಎಷ್ಟು ಜೀವಗಳಿವೆ ಅಷ್ಟು ಜೀವಗಳಿಗೂ ಕೂಡ 10 ಇಂದ್ರಿಯಗಳಿವೆ. ಆ ಇಂದ್ರಿಯಗಳಿಗೆ 10 ಗುಣಗಳು, 10 ವಿಷಯಗಳಿವೆ. 5 ವಿಷಯ ಮುಖ್ಯ ಕರ್ಮದಿಂದ ಬಿಡಿ, 5 ವಿಷಯಗಳು. ಜ್ಞಾನೇಂದ್ರಿಯ 5 ಇದೆ, ಕಣ್ಣಿಗೆ ವಿಷಯ ಗುಣ ಅಂದರೆ ವಿಷಯ, ಇಂದ್ರಿಯ ಮತ್ತು ಇಂದ್ರಿಯದ ಗುಣಗಳು. ಇಂದ್ರಿಯದ ಗುಣಗಳು ಅಂದರೆ ಕಣ್ಣಿನ ಗುಣ ರೂಪ, ಕಿವಿಯ ಗುಣ ಶಬ್ದ, ಮೂಗಿನ ಗುಣ ಗಂಧ, ನಾಲಿಗೆಯ ಗುಣ ರಸ, ಮಣ್ಣಿನ ಗುಣ ವಾಸನೆ ಅದೇ ಗಂಧ, ಸ್ಪರ್ಶದ ಗುಣ ತ್ವಕ್ಕಿನ ಗುಣ ಸ್ಪರ್ಶ. ಹೀಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ 5 ಗುಣಗಳು, 5 ಇಂದ್ರಿಯಗಳು, ಇವೇ ಸರ್ವೇಂದ್ರಿಯ ಗುಣಗಳು. ಸರ್ವೇಷಾಂ ಇಂದ್ರಿಯಾಣಿ ಸರ್ವಾಣಿ ಇಂದ್ರಿಯಾಣಿ, ಸರ್ವೇಷಾಂ ಇಂದ್ರಿಯಾಣಾಂ ಸರ್ವೇಷಾಂ ಗುಣಾನಾಂ ಆಭಾಸ. ಈ ಎಲ್ಲ ಇಂದ್ರಿಯಗಳಿಗೂ 5 ವಿಷಯಗಳನ್ನು ಗ್ರಹಿಸುವಂತಹ ಶಕ್ತಿ ಇದೆ. ಆ ಇಂದ್ರಿಯಗಳು ಆ ವಿಷಯಗಳನ್ನು ಗ್ರಹಿಸುವುದು ಯಾರಿಂದ? ಅವನಿಗೆ. ಯಾಕೆ ಕೃಷ್ಣ ಈ ಮಾತಾಡ್ತಾನಂತ, ಅವನಿಗೆ ಕಣ್ಣಿಲ್ಲ ಅಂದರೆ ನಿನಗೆ ಕಣ್ಣು ಕಾಣುವಂತೆ ಮಾಡಿದವನೇ ಅವನಲ್ಲಪ್ಪ, ಅವನಿಗೆ ಕಣ್ಣಿಲ್ಲ ಅಂತೆಯಲ್ಲ. ನಿನಗೆ ಕಿವಿ ಕೇಳುವುದೇ ಅವನಿಂದ, ಅವನಿಗೆ ಕಿವಿ ಇಲ್ಲ ಅಂತೆಯಲ್ಲ. ಎಲ್ಲ ಇಂದ್ರಿಯಗಳ ಎಲ್ಲ ವಿಷಯಗಳ ಆಭಾಸ ಅಂದರೆ ಅನುಭೂತಿ, ಎಕ್ಸ್ಪೀರಿಯನ್ಸ್. ಎಲ್ಲ ಇಂದ್ರಿಯಗಳು ವಿಷಯಗಳನ್ನು ಅನುಭವಿಸುವುದು ಅವನಿಂದ. ಯಾಕೆ? ನಿನ್ನ ಒಳಗೆ ಅವನು ಕಣ್ಣಲ್ಲಿ ಕಣ್ಣಾಗಿ ಕೂತ, ಹಾಗಾದ್ರೆ ಕಣ್ಣು ಉಂಟು ಅಂತ ಆಯ್ತಲ್ಲ. ಇದೇ ಸರ್ವತಃ ಅದನ್ನು ವಿವರಣೆ ಮಾಡ್ತಾನೆ. ಎಲ್ಲ ಹಾಂ ಹೋಗ್ಕೊಳ್ಳಿ, ಕೆಲವು ಇಂದ್ರಿಯಗಳಿಗೆ ಆಭಾಸ ಇಲ್ಲ, ಅಭಾಸ. ಸರ್ವೇಂದ್ರಿಯ ಗುಣಾನಾಂ ಅಭಾಸ, ಅಭಾಸ ಅಂದರೆ ಹೊಳೆಯದೇ ಇರುವುದು. ಕೆಲವರಿಗೆ ಕಣ್ಣು ಕಾಣೋದಿಲ್ಲ, ಕೆಲವರಿಗೆ ಕಿವಿ ಕೇಳಿಸೋಲ್ಲ, ಕೆಲವಕ್ಕೆ ಆ ಇಂದ್ರಿಯವೇ ಇಲ್ಲ ಕೆಲವು ಪ್ರಾಣಿಗಳಿಗೆ, ಕೆಲವಕ್ಕೆ ಇದ್ದರೂ ಕಾಣಿಸೋಲ್ಲ ಕೇಳಿಸೋಲ್ಲ. ಯಾಕೆಂದರೆ ಆ ಭಾಸ ಆಗದಂತೆ ಮಾಡುವವನು ಅವನೇ ಅಲ್ವ. ನೀನೇನು ಮಾಡಿದ್ದೀಯಾ ಕಣ್ಣು ಕಾಣುವಂತೆ? ನೀನೇನಾದರೂ ಪ್ರಯೋಗ ಮಾಡಿದ್ದೀಯಾ ಅಥವಾ ಕಣ್ಣು ಕಾಣದೇ ಇರುವಂತೆ ಏನಾದರೂ? ನಮ್ಮ ಕೈಯಲ್ಲಿ ಇಲ್ಲಲ್ಲ, ಎಲ್ಲ ಇಂದ್ರಿಯಗಳು ಅದರ ಗುಣಗಳು, ಆ ಗುಣಗಳಿಂದ ಇಂದ್ರಿಯಗಳು ಆ ಗುಣಗಳನ್ನು ಗ್ರಹಿಸುವುದು ಮತ್ತು ಗ್ರಹಿಸದೇ ಇರುವುದು, ಆ ಇಂದ್ರಿಯಗಳು ಇರುವುದು ಮತ್ತು ಇಲ್ಲದೇ ಇರುವುದು. ಇದೆಲ್ಲವೂ ಯಾರಿಂದ ಆಯಿತೋ, ಅವನಿಗೆ ಇಂದ್ರಿಯ ಇಲ್ಲ ಅಂತ ಹೇಳ್ತೀಯಲ್ಲಪ್ಪ. ಸರ್ವೇಂದ್ರಿಯ ಗುಣಾಭಾಸಂ ಇಷ್ಟು ಹೇಳಿದರು ತಕ್ಷಣ ಹೇಳ್ತಾನೆ, ಸರ್ವೇಂದ್ರಿಯ ವಿವರ್ತಿತಪ್ಪ, ಆದರೂ ಯಾವ ಇಂದ್ರಿಯವೂ ಇಲ್ಲ ಅವನಿಗೆ. ನೋಡಿ ಇದು ವಿಚಿತ್ರ. ಎಲ್ಲ ಇಂದ್ರಿಯಗಳು ಇದೆ ಅಂತ ಮೊದಲನೇ ಶ್ಲೋಕದಲ್ಲಿ ಹೇಳಿದೆ. ಎಷ್ಟೇ ಅಲ್ಲ, ನಿನ್ನ ಕಣ್ಣೊಳಗೆ ಕಣ್ಣಾಗಿ, ಕಿವಿಯೊಳಗೆ ಕಿವಿಯಾಗಿ, ಎಲ್ಲ ಇಂದ್ರಿಯಗಳೊಳಗೆ ಇಂದ್ರಿಯನ್ನು ಅವನ ಇಂದ್ರಿಯವನ್ನು ಇಟ್ಟು ನೋಡ್ತಾ ಇದ್ದಾನೆ. ಹಾಗಾಗಿ ಎಲ್ಲರ ಕಣ್ಣು ಕಿವಿ ಅವನದ್ದೇ, ಆದ್ದರಿಂದ ಎಲ್ಲ ಕಡೆಗೆ ಅವನ ಕಣ್ಣು ಕಿವಿ ಇಷ್ಟು ಹೇಳಿ. ಆದರೆ ಸರ್ವೇಂದ್ರಿಯ ವಿವರ್ಜಿತು, ಅವನಿಗೆ ಯಾವ ಇಂದ್ರಿಯವೂ ಇಲ್ಲ. ಅಂದರೆ ನಮ್ಮ ಹಾಗೆ ನಮಗೆ ಒಂದು ಲಿಮಿಟೆಡ್ ಆದ ಇಂದ್ರಿಯ ಕಣ್ಣು, ಅದು ಇಲ್ಲಿ ಮಾತ್ರ ಇರೋದು. ಈ ಕಣ್ಣು ಮುಚ್ಚಿಕೊಂಡು ಕಿವಿಯಿಂದ ಕೇಳಲಿಕ್ಕೆ ಆಗೋಲ್ಲ. ಅದು ನಮಗೆ ನಮ್ಮ ಇಂದ್ರಿಯಕ್ಕೆ ಒಂದು ಲಿಮಿಟೇಷನ್ ಇದೆ. ಮತ್ತು ಅದು ಒಮ್ಮೊಮ್ಮೆ ಕೆಲಸ ಮಾಡುತ್ತೆ, ಒಮ್ಮೊಮ್ಮೆ ಏನಾದರೂ ಕಣ್ಣಿಗೆ ಕ್ಯಾಟ್ರಾಕ್ಟ್ ಬರಬಹುದು, ನರ್ವಸ್ ಡೆಬಿಲಿಟಿ ಆಗಿ ಕಣ್ಣು ಕಾಣದೇ ಹೋಗಬಹುದು. ಅದು ಮತ್ತೆ ಈ ಒಂದಲ್ಲ ಒಂದು ದಿವಸ ನಾಶವಾಗುವಂಥದ್ದು ಕಣ್ಣು, ಈ ಸ್ಥೂಲ ಕಣ್ಣು.
ಹಾಗಾಗಿ ನಾಶವಾಗುವ, ರೋಗಗ್ರಸ್ತವಾಗುವ, ಲಿಮಿಟೆಡ್ ಆದ ಯಾವ ಇಂದ್ರಿಯವೂ ಇಲ್ಲ ಅವನಿಗೆ. ಯಾಕೆಂದರೆ ಉಳಿದದ್ದು ಪೂರ್ಣವಾದ ಅನಂತವಾದ ಇಂದ್ರಿಯ ಉಂಟು, ಅದು ಲಿಮಿಟೆಡ್ಡು, ಅದು ಅಲ್ಲಿ ಮಾತ್ರ ಕೆಲಸ ಮಾಡೋದು, ಇಲ್ಲಿ ಕೆಲಸ ಮಾಡೋಲ್ಲ ಕಣ್ಣು. ಅಂದರೆ ಅವನ ಇಡೀ ಸರ್ವಾಂಗವೂ ಕಣ್ಣಾಗಿ ಕೆಲಸ ಮಾಡುತ್ತೆ. ಆದ್ದರಿಂದ ಲಿಮಿಟೆಡ್ ಆದ, ರಿಸ್ಟ್ರಿಕ್ಟೆಡ್ ಆದ ಮತ್ತು ರೋಗಗ್ರಸ್ತವಾಗುವ, ತನ್ನಕ್ಕಿಂತ ಭಿನ್ನವಾದ, ನಶ್ವರ, ಒಂದು ದಿವಸ ನಾಶವಾಗುವ ಯಾವ ಇಂದ್ರಿಯವೂ ಇಲ್ಲ ಅವನಿಗೆ. ಸರ್ವೇಂದ್ರಿಯ ವಿವರ್ಜಿತಂತ ಅಲ್ಲಿ, ಅದಕ್ಕೆ ಅವನು ವರ್ಜಿತಂತ ಹೇಳಲಿಲ್ಲ, ವಿವರ್ಜಿತ ಅಂತ. ಆ ವಿಶಿಷ್ಟವಾದ ಒಂದು ಆಸ್ಪೆಕ್ಟಿನಿಂದ ಅವನು ಅಲ್ಲ, ಕಣ್ಣಿಲ್ಲ ಅವನಿಗೆ, ಯಾವುದು ನಶ್ವರವಾದ ಕಣ್ಣಿಲ್ಲ, ರೋಗಗ್ರಸ್ತವಾಗುವ ಕಣ್ಣಿಲ್ಲ, ಆಮೇಲೆ ದೇಹ ತನ್ನ ಸ್ವರೂಪಕ್ಕಿಂತ ಭಿನ್ನವಾದ ಕಣ್ಣಿಲ್ಲ, ಅಪೂರ್ಣವಾದ ಕಣ್ಣಿಲ್ಲ. ಆದ್ದರಿಂದ ಆ ಒಂದು ವಿಶಿಷ್ಟವಾದ ಆ ಕಾನ್ಸೆಪ್ಟ್ನಲ್ಲಿ ಇಲ್ಲ, ಪೂರ್ಣವಾದ ಕಣ್ಣು, ಸ್ವರೂಪಭೂತವಾದ ಕಣ್ಣು ಇದೆ. ಆದ್ದರಿಂದ ಸರ್ವೇಂದ್ರಿಯಗಳು ಇಲ್ಲ ಅನ್ನೋದು ಒಂದು ವಿಶಿಷ್ಟವಾದ ಅರ್ಥದಲ್ಲಿ ಅಂತ ತಿಳಿಸಿದ. ಅದೊಂದು ಅಭಿಪ್ರಾಯ ವಿಶೇಷದಲ್ಲಿ. ಸಾಮಾನ್ಯವಾಗಿ ಈ ಎಲ್ಲ ಇಂದ್ರಿಯಗಳು ಇವೆ ಅಂತ ಹಿಂದೆ ಹೇಳಿ ಆಗಿದೆ. ಒಂದು ವಿಶಿಷ್ಟವಾದ ಉದ್ದೇಶ ಇಟ್ಟುಕೊಂಡ್ರೆ, ಅಂದರೆ ನಮ್ಮಂಥ ಕಣ್ಣು, ನಮ್ಮಂಥ ಕಿವಿ, ಅದು ಅವನಿಗಿಲ್ಲ. ಆದ್ದರಿಂದಲೇ ನೋಡಿ, ನಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ ಮನುಷ್ಯರಲ್ಲಿ, ಅದು ಜೀವದಲ್ಲಿ, ಗಂಡು ಹೆಣ್ಣು ಅಂತ. ಭಗವಂತ ಯಾವ ಲಿಂಗ? ಈಗ ಭಗವಂತನೇ ಕಣ್ಣು ಕಿವಿ ಇದೆ, ಭಗವಂತ ಗಂಡೋ ಹೆಣ್ಣೋ? ಇದು ಇದೇ ರೀತಿ ಈ ಇಂದ್ರಿಯದ ಪ್ರಶ್ನೆ ಬಂದ ಹಾಗೆ ಲಿಂಗ ಪ್ರಶ್ನೆ, ಭಗವಂತ ಯಾವ ಲಿಂಗ ಅಂತ. ಅದು ದೊಡ್ಡ ಗದ್ದಲ. ಶಾಕ್ತರು ಬಂದರು, ಏ ಶಕ್ತಿ ಮಾ ತಾಯಿ, ದೇವರು ಅಂದರೆ ಮಾತೃಸ್ವರೂಪ, ಅದರಿಂದ ದೇವರು ಹೆಣ್ಣು ಅಂದರು. ಮತ್ತೆ ಕೆಲವರು ಬಂದು, ಇಲ್ಲಪ್ಪ ಸಹಸ್ರ ಶೀರ್ಷ ಪುರುಷ, ದೇವರು ಪುರುಷ ಅಂತ ಹೇಳಿದ್ದಾರೆ, ಅದರಿಂದ ದೇವರು ಗಂಡು ಅಂದರು. ಈ ತಮಾಷೆ ಏನು ಅಂದರೆ, ಈ ಮಾತಾಡೋರಿಗೆ ತಾವೇನು ಮಾತಾಡ್ತೀವಿ ಅನ್ನೋದೇ ಗೊತ್ತಿರೋದಿಲ್ಲ. ಪುರುಷ ಅಂದರೆ ಏನು? ಪುರುಷ ಅಂದರೆ ಪುರದಲ್ಲಿರತಕ್ಕಂಥ ಚೈತನ್ಯ ಅಂತ ಅರ್ಥ. ಅಂದರೆ ಅದೇ ಪುರದ ಒಳಗೆ, ದೇಹದ ಒಳಗೆ ಇರುವ ಚೈತನ್ಯ ಅಂತ ಪುರುಷ ಶಬ್ದದ ಅರ್ಥ. ಅಲ್ಲ, ಗಂಡಸರು ಮಾತ್ರ ದೇಹದ ಒಳಗಿರೋದಾ? ಹೆಂಗಸರು ಹೊರಗಿರ್ತಾರ? ಮತ್ತು ದೇಹದ ಒಳಗಿರೋ ಹೆಂಗಸರು ಪುರುಷರೇ ಅಲ್ವಾ? ಹೆಂಗಸರು ಪುರುಷರೇ, ನಾವು ಒಂದೊಂದು ಪುರದಲ್ಲಿರುವವರು. ಅವನು ಎಲ್ಲ ಪುರದ ಒಳಗಿರುವ, ಅದನ್ನು ಮಹಾಪುರುಷ ಅವನು ಎಲ್ಲ. ಇದು ಶಾಸ್ತ್ರಕಾರರ ಕಾನ್ಸೆಪ್ಟ್. ಒಂದು ಭಾಷೆ ಅದರ ಎಟಿಮಾಲಜಿ ಗೊತ್ತಾದರೆ ಫಿಲಾಸಫಿ ಬಹಳ ಸುಲಭ. ಇದೆಲ್ಲ ಗೊತ್ತಿಲ್ಲದೆ ಇರೋದರಿಂದ ನೋಡಿ ಎಷ್ಟು ಗಲಾಟೆ ಅಂದರೆ, ಒಂದು ಕಡೆ ಒಂದು ಮನೆಗೆ ಹೋಗಿದ್ದೆ ಒಂದು ಊರಿನಲ್ಲಿ, ಅಲ್ಲಿ ಒಬ್ಬಳು ಮಾಡರ್ನ್ ಕವಯಿತ್ರಿ, ಕವಿತೆ ಕವಿತೆ ಚೆನ್ನಾಗಿ ಬರೀತಾಳೆ ಅವಳು. ನಿಮ್ಮದು ನಿಮ್ಮ ವೇದಾಂತ ಪುರುಷ ಪ್ರಧಾನ, ಹೆಣ್ಮಕ್ಕಳಿಗೆ ಅನ್ಯಾಯ ಮಾಡಿದ್ದು. ಯಾಕೆಂದರೆ ಎಲ್ಲಿ ನೋಡಿದ್ರು ಪುರುಷ ಪುರುಷ ಅಂತೀರಿ. ನಾನು ಹೇಳಿದ್ದು ಪುರುಷ ಅಂದರೆ ನೀನು ಪುರುಷಳೇ, ನಿನಗೆ ಶಬ್ದದ ಅರ್ಥ ಗೊತ್ತಿರದೆ ಮಾತಾಡ್ತೀಯಪ್ಪ ಅಂತ. ಇದೇ ಗೊಂದಲ. ಭಾಷಾಜ್ಞಾನ ಇಲ್ಲದೆಯೇ ವೇದಾಂತ ಅಪಾರ್ಥ ಆಗೋದು. ಇದನ್ನು ಅದು ಮತ್ತು ಈ ಭಾಷಾಜ್ಞಾನ ಇಲ್ಲದೆ, ಈ ಶಬ್ದದ ಈ ಒಳಗಿನ ತಿರುಳು ಗೊತ್ತಿಲ್ಲದೆ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿದರೆ ಪುರುಷ ಅನ್ನೋದಕ್ಕೆ ಮ್ಯಾನ್ ಅಂತ ಅಲ್ಲ, ಹ್ಯೂಮನ್ ಬೀಯಿಂಗ್ ಅಂತ ಬರೀಬೇಕು. ಆದರೆ ಅಲ್ಲಿ ಬರೀತಾರಾ? ಇಲ್ಲ, ಮ್ಯಾನ್ ಅಂತ ಬರೀತಾರೆ, ಮೆನ್ ಅಂತ. ಓ ಆಯ್ತು, ಅವಾಗ ಹೆಂಗೆ ಸರಿಸಿಟ್ಟು ಬಂದ್ಬಿಡುತ್ತೆ. ಏನು ರೀ, ಇಲ್ಲ ನಾವು ವಿಮೆನ್ ಏನು ಗತಿ? ಬರೀ ಮೆನ್ ಆದರೆ, ವಿ ಆರ್ ನಾಟ್ ಮೆನ್ ಬಟ್ ವಿ ಆರ್ ವಿಮೆನ್, ನಮ್ಮ ಗತಿ ಏನು ರೀ? ಅದಕ್ಕೆ ಪುರುಷ ಅನ್ನೋದಕ್ಕೆ ಮೆನ್ ಮ್ಯಾನ್ ಅಂತ ಅರ್ಥ ಅಲ್ಲ, ಹ್ಯೂಮನ್ ಬೀಯಿಂಗ್ ಅಂತ ಅರ್ಥ. ಇನ್ನು ಹೆಣ್ಣು ಪುರುಷ, ಗಂಡು ಪುರುಷ. ಭಗವಂತ ಏನು ಹಾಗಾದರೆ? ಈಗ ದೊಡ್ಡ ಗಂಡ ಅಂತ ಆಯ್ತು, ಸಹಸ್ರಶ ಪುರುಷ ಅಂತ ಹೇಳಿದ್ರೆ ಹೆಣ್ಣು ಆಗುವುದು ಅಂತ ಹೇಳಿಬಿಟ್ರಿ ನೀವು. ಭಗವಂತ ಹೆಣ್ಣೋ ಗಂಡೋ? ಎರಡೂ ಹೌದು. ಅವನು ಎಲ್ಲ ಇಂದ್ರಿಯೋ ಅವನಲ್ಲಿದೆ ಹೇಳಿದಾಗ, ಅವನು ಎಲ್ಲವೂ ಎರಡೂ ಹೌದು. ಯಾಕೆ ಅಂದರೆ ಅವನು ಎರಡೂ ಹೌದು, ಯಾಕೆಂದರೆ ಅವನು ಎರಡೂ ಅಲ್ಲ. ಈಗ ಅವನ ಕಣ್ಣು ಇದೆ, ಅವನ ಕಣ್ಣಿಲ್ಲ. ಎಲ್ಲ ಇಂದ್ರಿಯ ಇದೆ, ಯಾಕೆಂದರೆ ಯಾವ ಇಂದ್ರಿಯೂ ಇಲ್ಲ ಅವನಿಗೆ. ಹಾಗೆ ಅವನು ಎರಡೂ ಹೌದು, ಯಾಕೆಂದರೆ ಎರಡೂ ಅಲ್ಲ ಅವನು. ಇದು ಬಹಳ ಸೊಗಸಾದಂಥ, ಅಂದರೆ ಕಾಂಟ್ರಡಿಕ್ಷನ್ನ ಮೂಲಕ ಒಂದು ಸತ್ಯವನ್ನು ಹೊಳೆಸುವುದು. ಮೇಲ್ನೋಟಕ್ಕೆ ನೋಡಿದರೆ ಕಾಂಟ್ರಡಿಕ್ಟ್ರಿ ಅದು. ಅವನು ಎರಡೂ ಹೌದು, ಅವನು ಹೆಣ್ಣು ಹೌದು, ಅವನು ಗಂಡು ಹೌದು, ಯಾಕೆಂದರೆ ಅವನು ಎರಡೂ ಅಲ್ಲ. ಎರಡೂ ಅಲ್ಲ ಯಾಕೆಂದರೆ ನಮ್ಮಲ್ಲಿ ಗಂಡು ಅನ್ನೋದಕ್ಕೆ ಒಂದು ಆಕಾರ ವಿಶೇಷದ ಕಾನ್ಸೆಪ್ಟ್ ಇದೆ, ಹೆಣ್ಣು ಅನ್ನೋದಕ್ಕೆ ಒಂದು ಆಕಾರ, ಗಂಡು ಅಂದಾಗ ನಮ್ಮ ಮನಸ್ಸಿನಲ್ಲಿ ಬರುವಂಥ ಒಂದು ಆಕಾರ, ಅದು ಮಣ್ಣು ನೀರಿನಿಂದ ಆದ ಆಕಾರ, ಅದು ಇಲ್ಲ ಅವನಿಗೆ. ಆದ್ದರಿಂದ ಪಾಂಚಭೌತಿಕವಾದ ಗಂಡು ಅಲ್ಲ ಅವನು, ಪಾಂಚಭೌತಿಕವಾದ ಹೆಣ್ಣು ಅಲ್ಲ ಅವನು. ಪಾಂಚಭೌತಿಕವಾದ ಕಣ್ಣು ಇಲ್ಲ, ಪಾಂಚಭೌತಿಕವಾದ ಹೆಣ್ಣು ಅಲ್ಲ. ಪಾಂಚಭೌತಿಕವಾದ ಇಂದ್ರಿಯಗಳಿಲ್ಲ, ಪಾಂಚಭೌತಿಕವಾದಂತಹ ಹೆಣ್ಣು ಗಂಡು ಅನ್ನೋ ಭೇದವೂ ಇಲ್ಲ. ಆದ್ದರಿಂದ ಅವನು ಲಿಂಗ ಇಲ್ಲ, ಅವನು ಯಾವ ಲಿಂಗವೂ ಇಲ್ಲ. ಆದರೆ ಅವನು ಹೆಣ್ಣು ಹೌದು, ಗಂಡು ಹೌದು. ಯಾಕೆ ಅಂದರೆ ಅಲ್ರಿ, ಮತ್ತು ಹೆಂಗಸರೊಳಗೆ ಅಂತರ್ಯಾಮಿಗಿರುವವನು ಯಾರು?
ಸ್ತ್ರೀರೂಪಶ್ಚೈವ ಭೂಮರೂಪ, ಗಂಡಸರೊಳಗೆ ಅಂತರ್ಯಾಮಿ ಆಗಿರುವವನು ಯಾರು? ಅವನೇ ಅಲ್ವಾ. ಇಬ್ಬರೊಳಗೂ ಮತ್ತು ಗಂಡಸರೊಳಗೆ ಪುರುಷರೂಪದಿಂದ ಅಂತರ್ಯಾಮಿ ಆಗಿದ್ದಾನೆ, ಹೆಣ್ಣಿನೊಳಗೆ ಸ್ತ್ರೀರೂಪದಿಂದ ಅಂತರ್ಯಾಮಿ ಆಗಿದ್ದಾನೆ, ಮತ್ತು ಸ್ತ್ರೀಯಲ್ಲ ಅಂತ ಹೇಗೆ ಹೇಳ್ತೀರಿ? ಆದರೆ ಆ ಹೆಣ್ಣುತನ, ಆ ಪುಂಸ್ತ್ವ, ಅದು ಜ್ಞಾನಾನಂದಮಯವಾದ್ದು. ಈ ಮಣ್ಣು ನೀರಿನಿಂದ ಆದ ಒಂದು ಆಕಾರ ವಿಶೇಷ ಅಲ್ಲ. ಆದ್ದರಿಂದ ನೀವು ಆಕಾರ ವಿಶೇಷವನ್ನು ಇಟ್ಟುಕೊಂಡು ದೇವರು ಗಂಡೋ ಹೆಣ್ಣು ಅಂತ ಯೋಚನೆ ಮಾಡಿದರೆ ಅವನು ಎರಡೂ ಅಲ್ಲ. ಆದರೆ ಈ ಆಕಾರದಿಂದ ಆಚೆಗೆ ಹೋಗಿ ಜ್ಞಾನಾನಂದಮಯವಾದ ಒಂದು ಕಾನ್ಸೆಪ್ಟನ್ನು ಮೊದಲು ಬಳಸಿಕೊಳ್ಳಿ. ಅದು ಎರಡೂ ಹೌದು. ಅವನು ಸ್ತ್ರೀಯರೊಳಗೆ ಸ್ತ್ರೀ ಆಗಿರುವವನು ಅವನೇ, ಪುರುಷರೊಳಗೆ ಪುರುಷನಾಗಿರುವವನು ಅವನೇ. ಅದರಿಂದ ಅವನು ಪುರುಷನೂ ಹೌದು, ಸ್ತ್ರೀಯೂ ಹೌದು ಅಂದ. ಆ ಅಪಾಂಚಭೌತಿಕವಾದ ಸ್ತ್ರೀ ಪುರುಷ ಅವನು, ಅಪಾಂಚಭೌತಿಕವಾದ ಇಂದ್ರಿಯಗಳು ಅವನಿಗಿವೆ. ಪಾಂಚಭೌತಿಕವಾಗಿ ನೋಡಿದರೆ, ಈ ಭೌತಿಕವಾದ ಮಟೀರಿಯಲ್ ವರ್ಲ್ಡಿನ ಕಾನ್ಸೆಪ್ಟಿಂದ ನೋಡಿದರೆ ಅವನು ಹೆಣ್ಣು ಅಲ್ಲ, ಗಂಡು ಅಲ್ಲ, ಅವನಿಗೆ ಯಾವ ಇಂದ್ರಿಯಗಳು ಇಲ್ಲ. ತುಂಬ ತುಂಬ ರೋಚಕವಾದಂಥ ಭಗವಂತನ ಬಗ್ಗೆ ಕೃಷ್ಣ ಕೊಡ್ತಕ್ಕಂಥ ಕಾನ್ಸೆಪ್ಟು ತುಂಬ ರೋಚಕ, ಥ್ರಿಲ್ಲಿಂಗ್. ಇದು ಇದರಲ್ಲಿ ನಾವು ಯೋಚನೆ ಮಾಡ್ತಾ, ನೀವು ಚಿಂತನೆ ಮಾಡ್ತಾ ಕೂತರೆ ಅನೇಕ ಸತ್ಯಗಳನ್ನು ಹೋಲಿಸ್ತಕ್ಕಂಥ ಒಂದು ಅದ್ಭುತ ಸಂಗತಿ ಇದು. ಅದರಿಂದ ಸರ್ವೇಂದ್ರಿಯ ಗುಣಾಭಾಸಂ, ನಮ್ಮ ಎಲ್ಲ ಕಣ್ಣು ಕಿವಿ ಮೂಗಿರಿಗೆ ರೂಪ ರಸ ಗಂಧ ಸ್ಪರ್ಶ ಇದರ ಅನುಭವ ಕೊಡ್ತಕ್ಕವನು ಅವನು. ಆದರೆ ಅವನಿಗೆ ಈ ಕಣ್ಣು ರೂಪ ನೋಡಲಿಕ್ಕೆ ಅಥವಾ ಶಬ್ದ ಕೇಳಲಿಕ್ಕೆ ಯಾವ ಇಂದ್ರಿಯದ ಅಪೇಕ್ಷೆಯೂ ಇಲ್ಲ. ಈ ಪಾಂಚಭೌತಿಕವಾದ ಇಂದ್ರಿಯಗಳು ಬೇಕಿಲ್ಲ. ಸರ್ವೇಂದ್ರಿಯ ಗುಣಾಭಾಸಂ. ಇದು ವಿಷಯ ಏನು ಅಂದರೆ, ನಮಗೆ ಎರಡೂ ಇದೆ. ನಮಗೆ ಇದು ಮಾತ್ರ ಇರುವುದಲ್ಲ, ಜೀವಕ್ಕೆ, ಜೀವಸ್ವರೂಪಕ್ಕೆ ಕಣ್ಣು ಕಿವಿ ಮೂಗು ಇದೆ. ಹೊರಗಿನಿಂದ ಈ ಅದರ ಮೇಲೆ ಒಂದು ಲಿಂಗ ದೇಹ ಇದೆ, ಆ ಲಿಂಗದೇಹದಲ್ಲಿಯೂ ಕಣ್ಣು ಕಿವಿ ಮೂಗು ಎಲ್ಲ ಇದೆ. ಆಮೇಲೆ ಈ ಸ್ಥೂಲ ಶರೀರ ಇದೆ, ಈ ಸ್ಥೂಲ ಶರೀರಕ್ಕೂ ಕಣ್ಣು ಕಿವಿ ಮೂಗು ಎಲ್ಲ ಇದೆ. ಸೊ ನಮಗೆ ಮೂರು ಕಣ್ಣು, ಮೂರು ಕಿವಿ, ಅದೇ ಮುಕ್ಕಣ್ಣರು ನಾವು ಕೂಡ. ಒಳಗಿಂದ ಲಿಂಗದೇಹ, ಆ ಜೀವಸ್ವರೂಪಕ್ಕೊಂದು ಕಣ್ಣು, ಲಿಂಗದೇಹಕ್ಕೊಂದು ಕಣ್ಣು, ಆಮೇಲೆ ಸ್ಥೂಲ ದೇಹಕ್ಕೊಂದು ಕಣ್ಣು. ಮೂರು ಕಣ್ಣು, ಮೂರು ಕಣ್ಣು ಅಂದರೆ ಆರು ಕಣ್ಣು, ಆರು ಕಣ್ಣು, ಆರು ಕಿವಿ ಎಲ್ಲ ಇದೆ. ಆದರೆ ಅದರಲ್ಲಿ ಒಂದು ಮಾತ್ರ ಕೊನೆಗೆ ತನಕ ಉಳಿಯುವಂಥದ್ದು, ಜ್ಞಾನಾನಂದ ಸ್ವರೂಪ, ಜೀವಸ್ವರೂಪಭೂತವಾದ್ದು. ಅದು ಅಲ್ಲದೆ ಇದೆರಡಿದೆ ಭಗವಂತನಿಗೆ, ಇದೆರಡೂ ಇಲ್ಲ. ಅದಕ್ಕೆ ಸರ್ವೇಂದ್ರಿಯ ವರ್ತವು. ಅವನಿಗೆ ಒಂದೇ ಜ್ಞಾನಾನಂದಮಯವಾದ ಕಣ್ಣೇ ಇರುವುದು. ಪಾಂಚಭೌತಿಕವಾದ ಕಣ್ಣು, ಲಿಂಗದೇಹದ ಕಣ್ಣು, ಅವನ ಲಿಂಗದೇಹವೇ ಇಲ್ಲ, ಅದಕ್ಕೆ ಅವನು ಲಿಂಗಾತೀತ. ಆದರೆ ಹೆಣ್ಣು ಹೌದು, ಗಂಡು ಹೌದು. ಅದನ್ನ ಅವನಿಗೆ ಪಾಂಚಭೌತಿಕವಾದಂಥ ಕಣ್ಣು ಕಿವಿ ಇಲ್ಲ, ಪಾಂಚಭೌತಿಕವಾಗಿರತಕ್ಕಂಥ ಹೆಣ್ಣುತನ ಪುಂಸ್ತ್ವ ಇಲ್ಲ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ. ಈ ವಿರೋಧಾಭಾಸ ಅನುಸಂಧಾನಕ್ಕೆ ಬಹಳ ರೋಚಕ. ಈಗ ನಾನು ಹೇಳಿದ ಈ ಅನುಸಂಧಾನವು ಬಹಳ ಜನಕ್ಕಿಲ್ಲ. ದೇವರು ಗಂಡಸು ಅಂತ ತಿಳ್ಕೊಂಬಿಟ್ಟಿದ್ದಾರೆ ಬಹಳ ಜನ. ಗಂಡಸು ಹೌದು ಅಲ್ಲ ಅಂತಲ್ಲ, ಗಂಡಸು ಅನ್ನೋ ಹೆಣಸು ಅಲ್ಲ ಅಂತ, ದೇವರು ಹೆಣ್ಣಲ್ಲೋ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಆದ್ದರಿಂದಲೇ ಎಷ್ಟು ಗಂಡಾಂತರ ಗೊತ್ತಾ, ನಮ್ಮಲ್ಲಿ ಕೆಲವರು ಹೆಣ್ಮಕ್ಕಳಿಗೆ ವೇದಾಂತ ಬೋಧನೆ ಮಾಡ್ತಾ, ನೀವು ಏನು ಮಾಡಬೇಕು, ನಿಮ್ಮ ಗಂಡನೊಳಗಿರತಕ್ಕಂಥ ಬಿಂಬರೂಪಿ ಭಗವಂತನ ಧ್ಯಾನ ಮಾಡಬೇಕು, ಯಾಕಂದರೆ ದೇವರು ಗಂಡಸು ಅಲ್ಲಪ್ಪ, ಅವರೊಳಗಿರತಕ್ಕ ದೇವ್ರ ಗತಿ ಏನು? ಗಂಡನ ದೇವರನ್ನೇ ಧ್ಯಾನ ಮಾಡಿದರೆ ಅವರೊಳಗೂ ಬಿಂಬರೂಪದ ಭಗವಂತ ಇದ್ದಾನಲ್ಲ. ಅದು ಮರೆತು ಹೋಗುತ್ತೆ ಪಂಡಿತರಿಗೆ ಹೇಳುವಾಗ, ಪಾಠ ಹೇಳುವಾಗ. ನಿಮ್ಮೊಳಗೆ ಇರತಕ್ಕ ಭಗವಂತನ ಧ್ಯಾನ ಮಾಡಬೇಡಿ, ನಿಮ್ಮ ಗಂಡನೊಳಗಿರ. ಎಷ್ಟು ಜನ್ಮದಲ್ಲಿ ಎಷ್ಟು ಗಂಡಂದಿರಾಗಿ ಹೋದರು, ಯಾವ ದೇವರನ್ನು ಧ್ಯಾನ ಮಾಡಬೇಕು? ಧ್ಯಾನ ಮಾಡಬೇಕಾದ್ದು ಅಲ್ಲ, ಯಾವ ಗಂಡಸರಾದರೂ ಹೆಂಡತಿಯೊಳಗಿರೋ ದೇವರನ್ನು ಧ್ಯಾನ ಮಾಡ್ತಾರಾ? ಯಾಕೆ ಮಾಡೋಲ್ಲ? ಗಂಡನೊಳಗಿರೋ ದೇವರನ್ನು ಹೆಂಗಸರು ಧ್ಯಾನ ಮಾಡಬೇಕಾಗಿದ್ದರೆ, ಹೆಂಡತಿ ಒಳಗಿರೋ ದೇವರನ್ನು ಗಂಡಸರು ಧ್ಯಾನ ಮಾಡಲಿ, ಯಾಕೆ ಮಾಡೋಲ್ಲ? ಅದು ಇನ್ಸಲ್ಟ್ ಆಗುತ್ತೆ ಅವರಿಗೆ. ಆದರೆ ಏನು ಅಂದರೆ, ನಾವು ನಮ್ಮೊಳಗಿರುವ ದೇವರನ್ನು ಧ್ಯಾನ ಮಾಡಬೇಕು, ಇದನ್ನು ಯಾರು ಹೇಳೋಲ್ಲ. ಗಂಡಸರು ನಮ್ಮ ಯಾವುದೋ ಗಂಡಸಿನ ಒಳಗಲ್ಲ, ನನ್ನೊಳಗಿರುವ ಭಗವಂತನ ನಾನು ಧ್ಯಾನ ಮಾಡಬೇಕು. ಪ್ರತಿಯೊಂದು ಗಂಡು ತನ್ನೊಳಗಿರುವ ಭಗವಂತನ ಧ್ಯಾನ ಮಾಡಬೇಕು, ಪ್ರತಿಯೊಂದು ಹೆಣ್ಣು ತನ್ನೊಳಗಿರುವ ಭಗವಂತನ ಧ್ಯಾನ ಮಾಡಬೇಕು. ಹಾಗಾಗಿ ಹೆಣ್ಣು ಧ್ಯಾನ ಮಾಡುವ ದೇವರು ಸ್ತ್ರೀ, ಗಂಡು ಧ್ಯಾನ ಮಾಡುವ ದೇವರು ಪುರುಷ. ಅದರಿಂದ ಅವನು ತ್ವಮೇವ ಮಾತಾಚ ಪಿತಾ ತ್ವಮೇವ, ಅವನು ಹೆಣ್ಣು ಹೌದು, ಗಂಡು ಹೌದು, ಅವನು ತಾಯಿ ಹೌದು, ತಂದೆಯೇ ಹೌದು. ಈ ಕ್ವಾಲಿಟಿ ಯಾರಿಗೂ ಇಲ್ಲ. ತಾಯಿ ಆದವಳು ತಂದೆ ಆಗೋದು ಸಾಧ್ಯ ಇಲ್ಲ, ತಂದೆ ಆಗೋಳು ತಾಯಿ ಆಗೋದು, ಆಗುವನು ತಾಯಿ, ಅವನು ಎರಡೂ ಹೌದು. ಸ್ತ್ರೀಯ ಸತೀ ತಾಮೇ ಪುಂಸ ಆಹುಹು, ಅವನು ಸ್ತ್ರೀಯೂ ಹೌದು ಗಂಡು ಹೌದು ಅಂತ ನಮಗೆ ಜ್ಞಾನಿಗಳು ಹೇಳಿದರು. ಇದು ಬಹಳ ಮುಖ್ಯವಾದ ಮಾತು. ಅದರಿಂದ ಗಾಯತ್ರಿಯಲ್ಲಿ ನೋಡಿ, ತತ್ಸವಿತುರ್ವರೇಣಿಯಂ ಸವಿತುಹು ಅಂದರೆ ಸವಿತಾ ಅನ್ನೋದು ಪುಲ್ಲಿಂಗ, ತಂದೆ, ಜಗತ್ತನ್ನು ಸೃಷ್ಟಿ ಮಾಡಿದ ತಂದೆ. ಆದರೆ ಸವಿತಾ ಅಂದರೆ ಸೃಷ್ಟಿ ಮಾಡಿದ ಅಲ್ಲ, ಮತ್ತು ಹೆತ್ತ ತಂದೆ ಅಂತ, ಹೆರುವುದು ತಾಯಿಯ. ನೋಡಿ ಅಲ್ಲಿ ಹೇಳುವುದು ಸವಿತಾ ಅಂದರೆ ಹೆತ್ತವನು ಅಂತ. ಜಗತ್ತನ್ನು ಹೊತ್ತವನು ಅವನೇ, ಹೆತ್ತವನು ಅವನೇ. ಆದ್ದರಿಂದ ಅವನು ತಾಯಿಯೂ ಹೌದು, ತಂದೆಯೂ ಹೌದು. ಹೀಗೆ ಒಂದೊಂದು ಶಬ್ದಗಳ ಮೂಲಕ
ಆ ಅಧ್ಯಾತ್ಮದ ಅನೇಕ ಸಂಗತಿಗಳನ್ನು ನಮಗೆ ಮುಟ್ಟುವಂತೆ, ನಮ್ಮ ಹೃದಯಕ್ಕೆ ತಟ್ಟುವಂತೆ ಪ್ರಾಚೀನರು ಹೇಳಿದ್ದಾರೆ. ನಮಗೆ ಈಗ ಎಷ್ಟು ಚರ್ಮ ದಪ್ಪ ಆಗಿಬಿಟ್ಟಿದೆ ಅಂದರೆ ಯಾವುದು ಮುಟ್ಟುವುದೇ ಇಲ್ಲ, ಯಾವುದು ತಟ್ಟುವುದೇ ಇಲ್ಲ. ಅದು ದಪ್ಪ ಆಗಲಿಕ್ಕೆ ಕಾರಣ ನಮ್ಮ ದಪ್ಪ ಪಾಂಡಿತ್ಯ. ಪಾಂಡಿತ್ಯದ ದಪ್ಪ ಅಂದರೆ ದರ್ಪ. ನಾನು ವಿದ್ವಾಂಸ ಅನ್ನುವ ದರ್ಪ ಬಂದುಬಿಟ್ರೆ ಇದು ಯಾವುದು ತಾಗುವುದೇ ಇಲ್ಲ, ನಾಟುವುದೇ ಇಲ್ಲ, ಏನು ತಲೆ ಒಳಗೆ ಹೋಗೋದಿಲ್ಲ, ಅಥವಾ ಇನ್ನೊಬ್ಬರು ಹೇಳಿದ್ದನ್ನು ಕೇಳಬೇಕು ಅನ್ನೋ ವಿವೇಕವೂ ಇರೋದಿಲ್ಲ. ನಾನೇನು ಕೇಳಲಿಕ್ಕೆ, ನನಗೇನು ಕಮ್ಮಿ, ನಾನು ವಿದ್ವಾಂಸ ಅಲ್ವಾ, ಇನ್ನೊಬ್ಬರದ್ದು ಏನು ಕೇಳೋದು ಅಂತ. ಏನೂ ಗೊತ್ತಿರದೇ ಇದ್ದ ವಿದ್ವಾಂಸರಿಗೂ ಈ ಅಹಂಕಾರ ಇರುತ್ತೆ. ನಾನು ಇನ್ನೊಬ್ಬರದ್ದು ಕೇಳಲಿಕ್ಕೆ ಏನುಂಟು, ನನಗೆ ಸುಧಾಮಂಗಳ ಆಗಲಿಲ್ವ, ನಾನು ಇನ್ನೊಬ್ಬರದ್ದು ಏನು ಕೇಳೋದು ಅಂತ. ಅಂದರೆ ಯಾವುದೂ ಮಂಗಳ ಆದರೂ ಕೂಡ ಒಳಗೆ ಜ್ಞಾನ ಬರಬೇಕು ಅಂತ ನಿಯಮ ಏನಿಲ್ಲ. ಅದು ಒಳಗಿಂದ ಬರೀ ಅಮಂಗಳವೇ ತುಂಬಿರುತ್ತೆ, ಹೊರಗಿಂದ ಎಲ್ಲ ಗ್ರಂಥಗಳು ಮಂಗಳ ಆಗ್ತಾ ಇರ್ತವೆ. ಅದಕ್ಕೆ ಅದು ಒಳಗಿಂದ ಮಂಗಳ ಆಗಬೇಕಾದರೆ ನಮ್ಮ ಪಾಂಡಿತ್ಯದಿಂದ ಆಗೋಲ್ಲ. ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾನಂಚ ಮಂಗಳಂ, ಮಂಗಳ ಸ್ವರೂಪನಾದ ಭಗವಂತ ಒಳಗೆ ಬಂದು ಕೂತರೆ ಮಂಗಳ. ಅದಾಗದೆ ಹೊರಗಿನಿಂದ ಮಂಗಳ ಮಾಡಿ ಏನು ಉಪಯೋಗ ಇಲ್ಲ, ಹೊರಗಿಂದ ಹೊರಗೆ ಮಂಗಳ, ಆದರೆ ಒಳಗಿಂದ ತುಂಬಿರೋದೇ ಆ ಮಂಗಳ. ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ. ಆಮೇಲೆ ಇಷ್ಟು ಹೇಳಿದಾಗ ಅವರು ಎಲ್ಲ ಅಸಕ್ತಂ ಅಸಕ್ತಂ ಸರ್ವಭೃತ್ಯೈವ, ಎಲ್ಲರ ಒಳಗೂ ಇದ್ದಾನೆ, ಎಲ್ಲರ ಕಣ್ಣು ಅವನ ಕಣ್ಣು, ಎಲ್ಲರ ಕಿವಿಯು ಅವನ ಕಿವಿ, ಅದರೊಳಗೆ ಅವನದ್ದಿದೆ, ಆದ್ದರಿಂದ ಎಲ್ಲ ಕಡೆಯೂ ಕಣ್ಣು ಕಿವಿ ಇದೆ ಅಂತ ಒಂದು ಅರ್ಥ ಹೇಳಿದಾರಲ್ವ. ಹಾಗಾದರೆ ಒಂದು ಸಂಗತಿ ಆಯ್ತು, ಈಗ ಏನು ಗೊತ್ತಾ, ನಮಗೀಗ ಕಣ್ಣು ಕಿವಿ ಉಂಟಲ್ಲ, ನಮ್ಮ ಕಣ್ಣು ಕಿವಿ ಬಗ್ಗೆ ನಮಗೊಂದು ಅಟ್ಯಾಚ್ಮೆಂಟ್ ಇದೆ. ನಾವು ಯಾವುದನ್ನು ಪಡೆದು ಹೊಂದಿದ್ದೇವೆ, ಅದು ಕಣ್ಣು ಕಿವಿ ಇರ್ಬೋದು, ಅಥವಾ ನಾವು ಸಂಪಾದಿಸೋ ದುಡ್ಡು ಇರ್ಬೋದು, ಮನೆ ಇರ್ಬೋದು, ಹೆಂಡತಿ ಮಕ್ಕಳಿರ್ಬೋದು, ಅದರ ಬಗ್ಗೆ ನಮಗೆ ಶಕ್ತಿ ಇದೆ. ಶಕ್ತಿ ಅಂದರೆ ಅಟ್ಯಾಚ್ಮೆಂಟ್, ಅದನ್ನು ನಾವು ಅಂಟಿಸಿಕೊಂಡಿದ್ದೇವೆ. ನಾವು ಬರೇ ಸಂಸಾರದಲ್ಲಿ ಇರೋದಲ್ಲ, ಸಂಸಾರವನ್ನು ಅಂಟಿಸಿಕೊಂಡಿದ್ದೇವೆ. ನಮಗೆ ಬರೇ ಕಣ್ಣಿರೋದಲ್ಲ, ಕಣ್ಣನ್ನು ಅಂಟಿಸಿಕೊಂಡಿದ್ದೇವೆ. ನಾವು ಮನೆ ಮಾರು ಇರೋದಲ್ಲ, ಮನೆ ಮಾರನ್ನು ಅಂಟಿಸಿಕೊಂಡಿದ್ದೇವೆ. ನಮಗೆ ಬರೇ ಹೆಂಡತಿ ಮಕ್ಕಳು ಇರೋದಲ್ಲ, ಇರೋದನ್ನು ಅಂಟಿಸಿಕೊಂಡಿದ್ದೇವೆ. ನಮಗೆ ಬರೇ ಬ್ಯಾಂಕಿನಲ್ಲಿ ಇರೋದಲ್ಲ, ಅದನ್ನು ನಾವು ಅಂಟಿಸಿಕೊಂಡಿದ್ದೇವೆ ಬ್ಯಾಲೆನ್ಸ್. ಸೊ ಈ ಅಂಟಿಸಿಕೊಳ್ಳುವಿಕೆ ನಮ್ಮಲ್ಲಿದೆ, ಅವನಲ್ಲಿ ಎಲ್ಲವೂ ಇದೆ. ನಮ್ಮಲ್ಲಿ ಒಬ್ಬೊಬ್ಬರಲ್ಲಿ ಒಂದು ಚೂರು ಚೂರಿದೆ, ಅದಷ್ಟು ಅವನಲ್ಲಿದೆ. ಸರ್ವಭೃತ್, ನಾನು ಒಂದಿಷ್ಟು ನನ್ನ ಸೊತ್ತು ಅಂತೇನೆ, ಇನ್ನೊಬ್ಬರು ಇನ್ನೊಬ್ಬರ ಸೊತ್ತು, ಪ್ರಪಂಚದಲ್ಲಿ ಕೋಟಿ ಕೋಟಿ ಜನರ ಸೊತ್ತು, ಅದೆಲ್ಲವೂ ಅವನ ಸೊತ್ತು. ಆದ್ದರಿಂದ ಎಲ್ಲವನ್ನೂ ಭರಿಸಿದವನು ಅವನು. ಆದರೆ ವಿಶೇಷ ಏನು ಅಂದರೆ, ನಾವು ಚೂರುಚೂರು ಭರಿಸಿದ್ದು ಅದರಿಂದ ಅಂಟಿಸ್ಕೊಂಡು ಬಿಟ್ಟಿದ್ದೇವೆ, ತೆಗಿಲಿಕ್ಕೆ ಆಗದೆ ಅಂಟಿಸ್ಕೊಂಡು ಬಿಟ್ಟಿದ್ದೇವೆ. ಕ್ವಿಕ್ ಫಿಕ್ಸು, ತೆಗಿಲಿಕ್ಕೆ ಬರೋಲ್ಲ ಅದು, ಅಷ್ಟು ಗಟ್ಟಿಯಾಗಿ ಅಂಟಿಸ್ಕೊಂಡಿದ್ದೇವೆ. ಭಗವಂತ ಎಲ್ಲವನ್ನೂ ಹೊತ್ತಿದ್ದಾನೆ, ಎಲ್ಲ ಹೊಣೆಯನ್ನೂ ಹೊತ್ತಿದ್ದಾನೆ, ಆದರೆ ಅಸಕ್ತಂ, ಯಾವ ಅಟ್ಯಾಚ್ಮೆಂಟು ಇಲ್ಲ. ಈ ಡಿಟ್ಯಾಚ್ಡ್ ಫ್ರಮ್ ಎವ್ರಿಥಿಂಗ್, ಯಾವುದು ನನ್ನದು 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 ಅಂತ ಯಾವತ್ತೂ ಅವನು ಅಂಟಿಸಿಕೊಳ್ಳಿಲ್ಲ. ನಾವು ಒಂದು ಮಾತು ಹೇಳ್ತಾನೆ ಕಾಳಿದಾಸ, ವಿಷವೃಕ್ಷೋಪಿ ಸಂವರ್ಧ್ಯ ಸ್ವಯಂ ಕ್ಷೇತ್ಮ ಸಾಂಪ್ರತಂ ಅಂತ. ಇದು ಅಟ್ಯಾಚ್ಮೆಂಟ್. ನಾವೊಂದು ಗಿಡ ನೆಡ್ತೀವಿ, ಅದು ಏನೋ ಒಳ್ಳೆಯ ಹೂವಿನ ಗಿಡ ಅಂತಲೋ ಹಣ್ಣಿನ ಗಿಡ ಅಂತಲೋ ತಿಳ್ಕೊಂಡು ನೆಟ್ಟಿರ್ತೀವಿ. ಅದು ಕಡೆಗೆ ದೊಡ್ಡದಾಯಿತು, ಅದರಿಂದ ಹೂ ಬಿಟ್ಟಿತ್ತು, ಹಣ್ಣು ಬಿಟ್ಟಿತ್ತು. ಆ ಹಣ್ಣು ಕಡೆಗೆ ಡಾಕ್ಟ್ರು ಹೇಳಿದ್ರು, ಅಯ್ಯೋ ಅದನ್ನು ಯಾಕೆ ನೆಟ್ಟಿದ್ದೀರಪ್ಪ, ಆ ಹಣ್ಣು ತಿಂದರೆ ಸಾಯ್ತಾನೆ ಮನುಷ್ಯ, ಅದು ವಿಷ. ಹೌದಾ, ಇಷ್ಟಾದರೂ ಕೂಡ ಆ ಮರ ಉಪಯೋಗ ಇಲ್ಲ ಅಂತಾಯ್ತು, ಈಗ ಅದರ ಹಣ್ಣು ತಿನ್ನಲಿಕ್ಕಾಗೋಲ್ಲ, ಅದ್ರ ಯಾವುದಕ್ಕೂ ಉಪಯೋಗ ಇಲ್ಲ, ಅದು ವಿಷ, ಪಾಯ್ಸನಸ್ ಟ್ರೀ. ಆದರೂ ಅದನ್ನು ಕಡೀಲಿಕ್ಕೆ ಮನಸ್ಸು ಬರೋಲ್ಲ ಅಂತ, ಯಾಕೆ ನಾನು ನೆಟ್ಟದ್ದಲ್ವೋ ಅಂತ ಒಂದು ಅಟ್ಯಾಚ್ಮೆಂಟು. ವಿಷದ ಒಬ್ಬ ತಂದೆಗೆ ಎದುರು ನಿಲ್ಲುವ ಮನೆತನದ ಮಾನಹಾನಿ ಮಾಡೋ ಮಗ ಹುಟ್ಟಿದ, ಏನು ಮಾಡ್ತಾನೆ ತಂದೆ, ನನ್ನ ಮಗ ಅಲ್ವಾ ಅಂತಾನೆ. ಏನು ಮಾಡೋದು ಸ್ವಾಮಿ, ನನ್ನ ಮಗ ಅಲ್ವಾ. ಇದು ಅಟ್ಯಾಚ್ಮೆಂಟು. ಯಾವತ್ತೂ ಕೂಡ ನಾನೇ ಯಾವುದನ್ನು ಗಳಿಸಿದ್ದೇನೆ ಅದನ್ನು ನಾನು ವೇಸ್ಟ್ ಮಾಡಲಿಕ್ಕೆ ಮನಸ್ಸು ಬರೋಲ್ಲ, ಅಥವಾ ನಾಶ ಮಾಡಲಿಕ್ಕೆ ಮನಸ್ಸು ಬರುವುದಿಲ್ಲ. ಇದನ್ನು ಅಟ್ಯಾಚ್ಮೆಂಟ್ ಅನ್ಸುತ್ತೆ. ಅದು ಎಷ್ಟೇ ಕೆಟ್ಟದಾಗಿರಲಿ, ಅದಕ್ಕೊಂದು ಅಟ್ಯಾಚ್ಮೆಂಟ್ ಬಂತು ಅಂತಂದರೆ ನಾವು ಅದನ್ನು ಬಿಟ್ಟುಕೊಡೋಲ್ಲ. ಆದ್ದರಿಂದಲೇ ನಾವು ಸೃಷ್ಟಿ ಮಾಡ್ತೇವೆ, ಸಂಹಾರ ಮಾಡೋಲ್ಲ. ಯಾಕೆಂದರೆ ಅದು ಮನಸ್ಸು ಕೇಳೋಲ್ಲ, ಅಯ್ಯೋ ನನ್ನದು ಸ್ವತ್ತನ್ನು ನಾನಾಗಿ ಹಾಗೆ ನಾಶ ಮಾಡೋದು. ಭಗವಂತನಿಗೆ ಅಟ್ಯಾಚ್ಮೆಂಟ್ ಇಲ್ಲ, ಆದ್ದರಿಂದ ಅವನು ಸೃಷ್ಟಿ ಮಾಡಿದ್ದನ್ನು ಅವನೇ ಸಂಹಾರ ಮಾಡಬಲ್ಲ. ಸೃಷ್ಟಿ ಎರಡು ಕಾರಣ, ಸೃಷ್ಟಿ ಮಾಡಿದವನೇ ಸಂಹಾರ ಮಾಡೋದು ಅಂತ ಎಲ್ಲಿಯಾದರೂ ಉಂಟಾ? ಇಲ್ಲ. ತಾವೇ ಸೃಷ್ಟಿ ಮಾಡಿದ ವಸ್ತುವನ್ನು ತಾವು
ಬೆಳೆಸಿದ ವಸ್ತು, ತಮಗೆ ಅಟ್ಯಾಚ್ಮೆಂಟ್ ಇದೆ. ಒಂದು ಬೆಕ್ಕಿನ ಮರಿ ಅನ್ನು ಕೈಯಾರೆ ಕೊಲ್ತಾರ, ಕೊಲ್ಲೋಲ್ಲ. ಅಯ್ಯೋ ನಾವು ಸಾಕಿದ್ದು ಪ್ರೀತಿಯ ಬೆಕ್ಕಿನ ಮರಿ. ಇನ್ನೆಲ್ಲೋ ರಸ್ತೆಯಲ್ಲಿ ಹೋಗಿ ಯಾವುದೋ ಕಾರ್ ನಡೆಸಿದ್ರೆ ನಾವು ಮನೇಲಿ ಕೂತಾಳ್ತೇವೆ. ಮುಂಬೈಯಲ್ಲಿ ಒಬ್ಬರು ಅವ್ರ ಮನೆಯನ್ನು ಒಂದು ಬೆಕ್ಕು ಸಾಕಿದರು, ತುಂಬ ಪ್ರೀತಿಯಿಂದ ಸಾಕಿದರು. ಒಂದು ದಿವಸ ಆ ಬೆಕ್ಕು ಸತ್ತು ಹೋಯಿತು. ಅದಕ್ಕೆ ಷೋಡಶ ಸಂಸ್ಕಾರಗಳನ್ನು ಮಾಡಿದ್ದಾರೆ. ಮನುಷ್ಯರಿಗೆ ಮಾಡ್ತೀವಿ, ಬೆಕ್ಕಿಗೆ ಸಂಸ್ಕಾರ ಮಾಡೋದು ಬೇಡುವ, ಅದಕ್ಕೂ ಪುಣ್ಯಜನ್ಮ ಬರಲಿ ಅಂತ. ಅದಕ್ಕೆ 12 ದಿವಸ ಏನೇನೋ ಸಂಸ್ಕಾರಗಳನ್ನು ಮಾಡಿ 13ನೇ ದಿವಸ ಅದರ ಹೆಸರಿನಲ್ಲಿ ಕೃಷ್ಣನಿಗೆ ಒಂದು ಬ್ರಹ್ಮೋತ್ಸವ ಕೊಟ್ಟು ಬ್ರಾಹ್ಮಣಾರಾಧನೆ ಮಾಡಿಸಿದರು. ಯಾಕೆಂದರೆ ಆ ಬೆಕ್ಕಿಗೆ ಸದ್ಗತಿಯಾಗಲಿ ಅಂತ. ಇದು ಅಟ್ಯಾಚ್ಮೆಂಟ್ ಅಲ್ಲ, ಮಾಡಿದ ತಪ್ಪು ಅಂತಲ್ಲ, ಆದರೆ ಮಾಡಿದ ಅಟ್ಯಾಚ್ಮೆಂಟ್ರಿಂದ. ಅಟ್ಯಾಚ್ಮೆಂಟು ಅನ್ನೋದು ನಮ್ಮಿಂದ ಇಷ್ಟೆಲ್ಲ ಮಾಡಿಸುತ್ತೆ. ಎಲ್ಲ ಮಾಡುವುದು ನಮಗೆ ಅದು ನನ್ನದು ಅನ್ನುವ ಮೋಹ. ಅದೇ ಪಕ್ಕದ ಮನೆ ಬೆಕ್ಕು ಸತ್ತರೆ ಇವರು ಬ್ರಹ್ಮೋತ್ಸವ ಕೊಡೋಲ್ಲ. ಇವ್ರ ಮನೆ ಬೆಕ್ಕು ಸತ್ತಾಗ ಆ ಅಟ್ಯಾಚ್ಮೆಂಟ್ ಕಾರಣ. ಅದಕ್ಕೆ ಇಷ್ಟೇ ವ್ಯತ್ಯಾಸ ನಾವು ಮಾಡುವುದಕ್ಕೂ ಭಗವಂತ ಮಾಡೋದಕ್ಕೂ. ಎಲ್ಲ ತಲೆ ಮೇಲೆ ಹೊತ್ಕೊಂಡು ಹಾಗೆ ನಾವು ನಡ್ಕೋತೇವೆ. ಇಡೀ ವಿಶ್ವದ ಹೊಣೆಯೇ ನನ್ನ ತಲೆ ಮೇಲೆ ಇದೆ ಅನ್ನೋ ಹಾಗೆ ತಲೆ ಬಿಸಿ ಮಾಡಿಕೊಂಡು ಏನು ಹಾರಾಡ್ತೇವೆ. ಆದರೆ ನಾವು ಯಾವುದನ್ನು ಹೊತ್ಕೊಂಡಿಲ್ಲ, ನಾವು ಹೊತ್ಕೊಂಡದ್ದು ಅಟ್ಯಾಚ್ಮೆಂಟನ್ನು ಮಾತ್ರ. ಅದು ಒಂದು ಕೂತ್ಬಿಟ್ಟಿದೆ ತಲೆಯಲ್ಲಿ, ಅಟ್ಯಾಚ್ಮೆಂಟು ಗಟ್ಟಿಯಾಗಿ ಹೊತ್ಕೊಂಡಿದ್ದೇವೆ ನಾವು. ಅಟ್ಯಾಚ್ಮೆಂಟ್ ಮಾತ್ರ ನಮ್ಮಲ್ಲಿರೋದು, ಇನ್ಯಾವುದೂ ಇಲ್ಲ. ಅವನಲ್ಲಿ ಎಲ್ಲ ಇದೆ, ಆದರೆ ಅಟ್ಯಾಚ್ಮೆಂಟ್ ಇಲ್ಲ. ಇಷ್ಟೇ ವ್ಯತ್ಯಾಸ. ಅದು ನಮ್ಮಲ್ಲಿ ಅಟ್ಯಾಚ್ಮೆಂಟ್ ಇದೆ ಮತ್ತು ಯಾವುದೂ ಇಲ್ಲ. ಅವನಲ್ಲಿ ಎಲ್ಲ ಇದೆ, ಆದರೆ ಅಟ್ಯಾಚ್ಮೆಂಟ್ ಇಲ್ಲ. ಅದನ್ನೇ ಅಸಕ್ತಂ ಸರ್ವಭೃತ್ಯೈವ ಅಂತ. ಅಸಕ್ತಂ ಸರ್ವಭೃತ್ಯೈವ. ಈ ಇಲ್ಲೇ ಒಂದು ಚೈವ ಬಂದೀಗ. ಈ ಚೈವ ಚಾ ಏವ ಹಿ ಚವೈದು ಹಿ ಇದಕ್ಕೆಲ್ಲ ಯಾರೋ ಅರ್ಥ ಹೇಳೋಲ್ಲ. ಅದೊಂದು ಸಂಪ್ರದಾಯವನ್ನು ಬಿಟ್ಟುಬಿಟ್ಟಿದ್ದಾರೆ ಪಂಡಿತರು. ಯಾಕೆಂದರೆ ಹೇಳಿ ಕಷ್ಟ ಆಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳಲಿಕ್ಕೂ ಕಷ್ಟ ಆಗುತ್ತೆ, ಅದಕ್ಕೆ ಬಿಟ್ಬಿಡೋದು. ಕಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ ಅಂತ ಆಯ್ತಲ್ವಾ. ಹಾಗೆಂದರೆ ಅದಕ್ಕೆ ಏ ಅದೆಲ್ಲ ಸುಮ್ಮನೆ ಕೊಡು, ಮುಂದಿನ ಶ್ಲೋಕ ಓದು ಅಂತಂದುಬಿಡ್ತಾರೆ. ಸರ್ವಭೃ ಚೈವ, ಅದು ಒಂದಕ್ಕೊಂದು ವಿರುದ್ಧವಾದ ಎರಡು ಶಬ್ದಗಳು. ಚ ಅಂತಂದರೆ ಕೂಡಿಸುವಿಕೆ, ಸಮುಚ್ಚಯ. ಏವ ಅಂದರೆ ಅಗಲುವಿಕೆ. ಏವ ಅಂದರೆ ನಿವಾರಣೆ ಮಾಡೋದು, ಚ ಅನ್ನೋದು ಒಂದು ಕೂಡಿಸುವುದು, ಒಂದು ಅಗಲಿಸುವುದು. ಎರಡನ್ನು ಒಟ್ಟಿಗೆ ಇಲ್ಲಿ ಚೈವ ಅಂತ ಹಾಕಿಬಿಟ್ಟಿದ್ದಾರೆ ನೋಡಿ. ಚೈವ ಏನು ಅಂದರೆ, ತಮಾಷೆ ಏನು ಅಂದರೆ, ಅಸಕ್ತಮೇವ ಸರ್ವಭೃತ್. ಅಸಕ್ತಮೇವ ಸರ್ವಭೃತ್, ಸರ್ವಭೃದೇವ ಅಸಕ್ತಂ, ಅಸಕ್ತಂಚ ಸರ್ವಭೃತ್ಯ. ಇಷ್ಟು ಸೊಗಸಾಗಿ ಆ ಶಬ್ದವನ್ನು ಜೋಡಣೆ ಮಾಡಿದ್ದಾರೆ. ಅವನು ಅಸಕ್ತ, ಅಸಕ್ತನೇ, ಸಂಶಯ ಇಲ್ಲ. ಆದರೂ ಎಲ್ಲವನ್ನು ಎತ್ತಿಕೊಂಡಿದ್ದಾನೆ. ನಮ್ಮಲ್ಲಿ ಅಟ್ಯಾಚ್ಮೆಂಟ್ ಇಲ್ಲದೆ ಎಲ್ಲವನ್ನು ಹೊತ್ತುಕೊಳ್ಳೋ ಸಾಧ್ಯವೇ ಇಲ್ಲ. ಅವನು ಎಲ್ಲವನ್ನು ಹೊತ್ತುಕೊಂಡದ್ದು, ಹೊತ್ತುಕೊಂಡದ್ದು ಹೊತ್ತುಕೊಂಡದ್ದೇ. ಆದರೂ ಯಾವುದೂ ಅಟ್ಯಾಚ್ಮೆಂಟ್ ಇಲ್ಲ. ಹಾಗಾಗಿ ಅವನು ಅಸಕ್ತನೂ ಹೌದು, ಸರ್ವಭೃತ್ತೂ ಹೌದು. ನಮ್ಮಲ್ಲಿ ಯಾವಾಗ ಒಂದಿದ್ದರೆ ಇನ್ನೊಂದಿರೋಲ್ಲ. ಅದಕ್ಕೋಸ್ಕರ ಚ ಮತ್ತು ಏವದಿಂದ ಎರಡನ್ನು ಅವಧಾರಣೆ ಮಾಡೋದು. ಭಗವಂತನಲ್ಲಿ ಎರಡು ಕ್ವಾಲಿಟಿಯೂ ಇದೆ, ಆದರೂ ಕೂಡ ಅದಿದ್ದರೆ ಇದು ಇರೋಲ್ಲ, ಇದು ಇದೆ, ಇದಿದ್ದರೆ ಅದಿರೋಲ್ಲ, ಆದರೆ ಅದೂ ಇದೆ. ಎರಡು ಕ್ವಾಲಿಟಿಗಳನ್ನು ಹೊತ್ತುಕೊಂಡು ಅದನ್ನು ಲೋಕ ವಿಲಕ್ಷಣ. ಲೋಕದಲ್ಲಿ ಎಲ್ಲವನ್ನು ಹೊತ್ತುಕೊಂಡ್ರೆ, ಯಾವುದು ಹೊತ್ತುಕೊಂಡೆವು ಅದ್ರ ಬಗ್ಗೆ ಒಂದು ಅಟ್ಯಾಚ್ಮೆಂಟ್ ಬಂದಾಯಿತು. ನಾವು ಹಣೆ ಬರಹ ಒಂದು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದರೆ ನಾವು ಅದಕ್ಕೆ ನಮ್ಮ ಆತ್ಮಸಾಕ್ಷಿ ವಿರುದ್ಧವಾಗಿ ಆ ಪಕ್ಷದ ಪರವಾಗಿ ಅಟ್ಯಾಚ್ಮೆಂಟ್ ಬೆಳೆಸಿಕೊಳ್ಬೇಕಾಗತ್ತೆ. ನಾಳೆ ನಮ್ಮ ಆತ್ಮಸಾಕ್ಷಿ ವಿರುದ್ಧ ಆದರೂ ಕೂಡ ಆ ಪಕ್ಷ ಏನು ತೀರ್ಮಾನ ತಗೊಂಡಿತೋ ಅದಕ್ಕೆ ಸರಿಯಾಗಿ ನಾವು ಮಾತಾಡಬೇಕು. ಯಾಕೆಂದರೆ ಆ ಪಕ್ಷ ಇದು ಇದು ಕಾರಣ. ನಾವು ಯಾವುದೋ ಒಂದು ವಾಸ್ತವಿಕವಾಗಿ, ಅದಕ್ಕೋಸ್ಕರವೇ ಹಿಂದಿನವರು ಅಸಂಗೋಹ್ಯಂ ಪುರುಷ ಅಂತ. ಅಟ್ಯಾಚ್ಮೆಂಟು ಎಲ್ಲದರಲ್ಲೂ ಕೆಟ್ಟದು, ಬರೇ ರಾಜಕೀಯ ಪಕ್ಷ ಅಂತ ಅಲ್ಲ. ಪ್ರಪಂಚದಲ್ಲಿ ಯಾವುದರ ಬಗ್ಗೆಯೂ, ಮನೆ ಬಗ್ಗೆ, ಸಂಸಾರದ ಬಗ್ಗೆ, ನಾವು ಗಳಿಸಿದ ಸಂಪತ್ತಿನ ಬಗ್ಗೆ, ಅಥವಾ ನಮಗೆ ಮಾರ್ಗದರ್ಶನ ಮಾಡಿದ ಧರ್ಮಪೀಠಗಳ ಬಗ್ಗೆ ಕೂಡ ಓವರ್ ಅಟ್ಯಾಚ್ಮೆಂಟು ಬಹಳ ಬಾಧಕ. ಯಾಕೆ ಗೊತ್ತುಂಟ? ಓವರ್ ಅಟ್ಯಾಚ್ಮೆಂಟ್ನಿಂದ ಇನ್ನೊಂದು ಅಹಂಕಾರ ಬರುತ್ತೆ. ಅಟ್ಯಾಚ್ಮೆಂಟ್ನಿಂದ ಅಹಂಕಾರ ಬರುತ್ತೆ. ಓವರ್ ಅಟ್ಯಾಚ್ಮೆಂಟ್ನಿಂದ ಇನ್ನೊಂದು ಅಹಂಕಾರ ಏನು ಅಂದರೆ, ನಾನೇ ಶ್ರೇಷ್ಠ, ಇನ್ನವರು ಅಯೋಗ್ಯರು, ಉಳಿದವರೆಲ್ಲ ಅಯೋಗ್ಯರು ಅಂತ. ನಾನು ಏನನ್ನು ಅಂಟಿಸಿಕೊಂಡಿದ್ದೇನೆ ಅದು ಕರೆಕ್ಟು, ಉಳಿದವರು ಅಂಟಿಸಿಕೊಂಡದ್ದು ಅಯೋಗ್ಯ. ಸೊ ಈ ಅಂಟಿಸಿಕೊಂಡುವಲ್ಲಿ ಮತ್ತೆ ಡಿಸ್ಕ್ರಿಮಿನೇಷನ್ ಶುರುವಾಗುತ್ತೆ. ಇದು ಇದು ಧರ್ಮದಲ್ಲಿ ಬಂದ್ಬಿಡುತ್ತೆ. ನನ್ನ ಧರ್ಮವೇ ಶ್ರೇಷ್ಠ, ಉಳಿದವರು ಅಯೋಗ್ಯರು. ನಮ್ಮ ಗುರುಮಠವೇ ಶ್ರೇಷ್ಠ, ಉಳಿದವರು ಅಯೋಗ್ಯರು. ಇವೆಲ್ಲ ಮೂರ್ಖತನಗಳು. ಆದರೆ ನಾಚಿಕೆ ಕೆಟ್ಟ ಈ ಮೂರ್ಖತನ ಧರ್ಮದ ಜೊತೆಗೇ ಬೆಳೆದು ಬರುತ್ತೆ. ಯಾಕೆಂದರೆ ನಮ್ಮ ಅಟ್ಯಾಚ್ಮೆಂಟ್ನಿಂದ. ಅದಕ್ಕೆ ಯಾವುದ್ರ ಬಗ್ಗೆಯೂ, ಧರ್ಮದ ಬಗ್ಗೆ ಕೂಡ ಓವರ್ ಅಟ್ಯಾಚ್ಮೆಂಟ್ ಇರಬಾರದು. ಒಂದು ಥರದ ತಟಸ್ಥತೆ ಇರಬೇಕು ಎಲ್ಲದರ ಬಗ್ಗೆ. ನಮಗೆ ವಿದ್ಯಾದಾನ ಮಾಡಿದ ಗುರುಗಳು, ಗುರುಪೀಠದಿಂದ ಹಿಡಿದು, ವಿದ್ಯೆಯಿಂದ ಹಿಡಿದು, ಧರ್ಮದಿಂದ ಹಿಡಿದು, ಜ್ಞಾನದಿಂದ, ಎಲ್ಲದರ ಬಗ್ಗೆಯೂ ಇಲ್ಲದೇ ಇದ್ದರೆ ನಮ್ಮ
ಕ್ವಾಲಿಟಿಯೇ ನಮ್ಮ ಜ್ಞಾನ, ನಮ್ಮ ವಿದ್ಯೆ, ನಮ್ಮ ಶಾಸ್ತ್ರ, ನಮ್ಮ ಪಾಂಡಿತ್ಯವೇ ಅಹಂಕಾರವಾಗಿ ಕಾಡಿಬಿಡುತ್ತೆ. ಅದು ಅಹಂಕಾರವಾಗಿ ಕೂತ್ಬಿಟ್ರೆ ಎಲ್ಲ ಸಾಧನೆಯೂ ಹೋಯಿತು. ಸಾಧನೆ ಇಲ್ಲ, ಮಾಡಿದ್ದು ದಂಡ, ಮುಂದೆ ಮಾಡಲಿಕ್ಕೆ ಆಗೋಲ್ಲ. ಅದಕ್ಕೋಸ್ಕರ ಕೃಷ್ಣ ಅದನ್ನು ಎತ್ತಿಕೊಡ್ತಾನೆ. ಅಸಕ್ತಂ, ನೋಡಪ್ಪ ಭಗವಂತನ ಬಗ್ಗೆ ತಿಳ್ಕೊಂಡಿಯಾ ನೀನು? ಯಾಕೆ ತಿಳ್ಕೋಬೇಕು ಗೊತ್ತಾ? ಎಲ್ಲವನ್ನು ಹೊತ್ತುಕೊಂಡು ಕೂಡ ನನ್ನದು ಅಂತ ಅಹಂಕಾರ ಇಲ್ಲದೆ ನಿರ್ಲಿಪ್ತನಾಗಿದ್ದಾನಲ್ಲ ಭಗವಂತ. ಅದನ್ನು ನೋಡಿ ಆದರೂ ನೀವು ನಿಮ್ಮ ಹತ್ರ ಏನೋ ಹಣೆ ಬರಹ, ಏನೋ ಒಂದು ಕಿಂಚಿತ್ ಸಾಸಿವೆ ಕಾಳಿನಂತಹದ್ದನ್ನು ಹೊತ್ತುಕೊಂಡು ಭಾರಿ ಜವಾಬ್ದಾರಿ, ಹೊಣೆಗಾರಿಕೆ ಅಂತ ತಲೆಬಿಸಿ ಮಾಡಿಕೊಂಡು ಅಹಂಕಾರದಿಂದ ಹಾರಾಡ್ತೀಯಲ್ಲಪ್ಪ, ಬಿಟ್ಟುಬಿಡು. ಈ ಕಾಂಟ್ರಡಿಕ್ಟರಿಯನ್ನೇ ಹೇಳ್ತಾರೆ. ನಿರ್ಗುಣಂ ಗುಣಭೋಕ್ತೃ ಚ, ಭಗವಂತ ಗುಣಪೂರ್ಣ. ಹಿಂದೆ ಹೇಳಿದ ಹಾಗೆ ಭಗವಂತ ಗುಣಪೂರ್ಣ, ಆದರೆ ಭಗವಂತ ನಿರ್ಗುಣ. ಹಿಂದೆ ಒಂದು ಹೇಳಿದ, ಭಗವಂತ ನಿರಾಕಾರ ಆದರೆ ಸಾಕಾರ. ನಿರಾಕಾರ ಯಾಕೆ? ಕಣ್ಣು ಕಿವಿ ಬಾಯಿ ಏನೂ ಇಲ್ಲ, ಆದರೆ ಸಾಕಾರ. ಯಾಕೆಂದರೆ ಕಣ್ಣು ಕಿವಿ ಬಾಯಿ ಎಲ್ಲ ಉಂಟು. ಭಗವಂತ ನಿರ್ಗುಣ, ಅವನಲ್ಲಿ ಗುಣಗಳಿಲ್ಲ, ಆದರೆ ಗುಣಭೋಕ್ತೃತಿ ಎಲ್ಲ ಗುಣಗಳು ಇದೆ. ಇದೆಂಥದ್ದು? ಅದು ಗೊತ್ತಾಯಿದೀಗ ನಮಗೆ. ಆಕಾರ ಇಲ್ಲ ಅಂದರೆ ಪಂಚಭೌತಿಕವಾದ ಆಕಾರ ಇಲ್ಲ, ಆಕಾರ ಇದೆ ಅಂದರೆ ಜ್ಞಾನಾನಂದಮಯವಾದ ಆಕಾರ ಇದೆ ಅಂತ ಅದು ಗೊತ್ತಾಯಿತು. ಆದರೆ ಗುಣ ಇಲ್ಲ, ಗುಣ ಇದೆ ಅಂದರೆ ಉಪನಿಷತ್ನಲ್ಲೇ ಉಂಟಲ್ಲ ಸ್ವಾಮಿ, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ನಿರ್ಗುಣ ಭಗವಂತನ ಯಾವ ಗುಣಗಳೂ ಇಲ್ಲ. ಹೀಗೆ ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಕೆಲವು ಮತಗಳು ಹೊರಟಿವೆ. ಈಗ ಬೇಸಿಕಲಿ ಈ ಶಬ್ದವನ್ನು ಒತ್ತುಕೊಟ್ಟು ಶಂಕರರು ವಾರ್ಡ್ ಆಫ್ ಆಲ್ ಕ್ವಾಲಿಟೀಸ್ ಅಂತ, ನಿರ್ಧರ್ಮಕ ನಿರ್ವಿಶೇಷ ಭಗವಂತ ಅಂತ ಹೇಳಿದರು. ಯಾಕೆಂದರೆ ನಿರ್ಗುಣಶ್ಚ ಅನ್ನುವ ಮಾತಿದೆ. ಈ ಮಾತಿನ ಮೇಲೆ ಆದ ಒಂದು ವಾದ ಹೊರಟಿತು. ಆದರೆ ಅಲ್ಲಿ ಮೊದಲು ಸಾಕ್ಷಿ ಚೇತ ಕೇವಲ, ಅವನು ಎಲ್ಲವನ್ನೂ ನೋಡಬಲ್ಲವ, ಅವನು ಚೈತನ್ಯ ಸ್ವರೂಪ, ಅದೆಲ್ಲ ಗುಣಗಳಲ್ವ. ಗುಣಗಳನ್ನು ಹೇಳಿ ಅವನು ನಿರ್ಗುಣ ಅಂದರೆ ಏನ್ರಿ? ಇದು ಕಾಂಟ್ರಡಿಕ್ಟ್. ಅದನ್ನು ಇಲ್ಲಿ ಹೇಳಿದ, ನಿರ್ಗುಣ ನಿರ್ಗುಣಂ ಗುಣ ಭಕ್ತೃಚ, ಭಗವಂತನಲ್ಲಿ ಗುಣ ಇಲ್ಲ ಆದರೆ ಎಲ್ಲ ಗುಣಗಳನ್ನು ಅನುಭವಿಸುತ್ತಾನೆ. ಹಾಂ, ಈಗ ಗೊತ್ತಾಯ್ತು ನಮಗೆ. ಏನು ಗೊತ್ತುಂಟ? ಭೋಗಿಸುವಂಥ ಗುಣಗಳು ಉಂಟು ಅಂತ. ಅದಕ್ಕೆ ನಿರ್ಗುಣಂ ಸಗುಣಂ ಅಂತ ಹೇಳಲಿಲ್ಲ, ಗುಣಭೋಗ್ತರು ಅಂತ ಹೇಳಿದ. ಭೋಗಿಸುವ ಗುಣಗಳು ಉಂಟು ಅಂತ ಅಂದರೆ ಕೆಲವು ಗುಣಗಳು ನಾವು ಭೋಗಿಸ್ತೇವೆ, ಆದರೆ ಭೋಗಿಸಬೇಕಾದ್ದಲ್ಲ. ಈಗ ದುಃಖ ಭೋಗ ನಮಗಿದೆ, ಆದರೆ ಅದು ಭೋಗಿಸಬೇಕಾದ್ದಲ್ಲ, ಉಪಾಯ ಇಲ್ಲದೆ ಭೋಗಿಸ್ತೇವೆ. ಆದರೆ ಯಾವುದು ಭೋಗಿಸಬೇಕಾದ್ದು? ಜ್ಞಾನ ಆನಂದ, ಇದು ಭೋಗಿಸಬೇಕಾದ್ದು, ಅದು ಇದೆ ಅವನಲ್ಲಿ. ಹಾಗಾದರೆ ಗುಣ ಇಲ್ಲ ಅಂದರೆ ಏನು? ಯಾವುದು ದುರ್ಗುಣವಾದು ಇಲ್ಲ ಅಂತಾಯ್ತೀಗ. ಯಾವುದು ಭೋಗಿಸುವಂಥ ಯೋಗ್ಯವಾದ ಗುಣವೋ, ಭೋಗಯೋಗ್ಯವೋ, ಅದೆಲ್ಲವನ್ನು ಭೋಗಿಸ್ತಾನೆ ಅವನಿಗೆ. ಜ್ಞಾನಾನಂದಾದಿ ಸಮಸ್ತ ಕಲ್ಯಾಣ ಗುಣಗಳಿವೆ. ಮತ್ತು ಗುಣ ಇಲ್ಲ ಅಂದರೆ ದುರ್ಗುಣ ಇಲ್ಲ ಅಂತ ಅರ್ಥ. ಈಗ ನೋಡಿ, ಜನಾರ್ದನ ಅಂತ ಹೇಳ್ತೇವೆ ದೇವರಿಗೆ ಹೆಸರು. ಜನಾರ್ದನ ಅಂದರೆ ಜನರಿಗೆ ಕಾಟ ಕೊಡುವ ಅಂತ ಅರ್ಥವ? ಅರ್ಧನ ಅಂದರೆ ಪೀಡೆ. ಜನರಿಗೆ ಅರ್ಧನ, ಜನರಿಗೆ ಅಲ್ಲ, ದುರ್ಜನರಿಗೆ ಅರ್ಧನ. ಅದಕ್ಕೆ ಹೇಳೋ ಜನಾರ್ದನ ಅಂತ. ಯಾಕೆಂದರೆ ಜನರಲ್ಲಿ ಮೆಜಾರಿಟಿ ದುರ್ಜನರು ಇರ್ತಾರೆ ಅಂತ ಅವರು ಬರೀ ಜನ ಅಂತಾರೆ. ಒಳ್ಳೆ ಜನರು ಮೈನಾರಿಟಿ, ಅವ್ರನ್ನ ಹೇಳಬೇಕಾಗಿಲ್ಲ. ನಮಗೆ ಮೆಜಾರಿಟಿ ಮುಖ್ಯ ಆಗುತ್ತಲ್ವ, ಡೆಮಾಕ್ರಸಿ ಅಲ್ವ ಇದು. ಜನಮೇ ಜಯ ಅಂತೇವೆ, ರಾಜನ ಹೆಸರು. ಜನಂ ಏ ಜಯತಿ ಅಂತ, ಜನರನ್ನು ನಡುಗಿಸುವವ ಅಂತ. ಏನು ದುರ್ಜನರನ್ನ ದ ಸಜ್ಜನರನ್ನ ಅಲ್ಲಿ ದುರ್ಜನರಿಗೆ ಭಯಂಕರ, ಅದರಿಂದ ಜನಮೇ ಜಯ. ದುರ್ಜನರನ್ನು ಅರ್ಧನ ಮರ್ದನ ಮಾಡ್ತಾನೆ, ಅದರಿಂದ ಜನ ಅರ್ಧನ. ಹಾಗೆಯೇ ಇಲ್ಲಿ ಏನು ಗುಣಭೋಕ್ತರು ಅಂದರೆ ಸದ್ಗುಣ, ಇವನು ಗುಣ ಇಲ್ಲ, ನಿರ್ಗುಣ ಅಂದರೆ ಏನು? ದುರ್ಗುಣ ಇಲ್ಲ ಅಂತ. ಜನ ಅಂದರೆ ದುರ್ಜನ ಅಂತ ಏನು ಅರ್ಥ ಮಾಡ್ತೇವೆ, ಹಾಗೆ ಗುಣ ಅಂದರೆ ದುರ್ಗುಣಗಳು. ಯಾಕೆಂದರೆ ನಮಗೆ ಎತ್ಕೋತಾ ನಮ್ಮಲ್ಲಿ ತುಂಬಿರುವ ಗುಣಗಳು ಯಾವುದು ಹೇಳಿ? ಎಲ್ಲರಲ್ಲಿರುವ ಕಾಮನ್, ಉಳಿದದ್ದು ಬಿಡಿ, ಜ್ಞಾನ ಆನಂದ ಸುಖ ದುಃಖ, ಅದು ಉಂಟು ಇಲ್ಲ, ಒಮ್ಮೆ ಉಂಟು ಒಮ್ಮೆ ಇಲ್ಲ, ಕೆಲವರಿಗುಂಟು ಕೆಲವರಿಗಿಲ್ಲ, ಎಲ್ಲರಿಗೂ ಎಲ್ಲ ಕಾಲದಲ್ಲಿ ಇರುವ ಗುಣ ಯಾವುದು? ಸತ್ವ ರಜಸ್ಸು ತಮಸ್ಸು. ಇಡೀ ಪ್ರಪಂಚ ಮೇಡ್ ಆಫ್ ತ್ರೀ ಗುಣಾಸ್. ಹಾಗಾಗಿ ಇಡೀ ಪ್ರಪಂಚದಲ್ಲಿ ತುಂಬಿರುವ ಗುಣ ಇದು ಮೂರು, ಅದು ಅವನಲ್ಲಿಲ್ಲ. ಆದರೆ ನಮ್ಮಲ್ಲಿ ಇಲ್ಲದ ಎಲ್ಲ ಸದ್ಗುಣಗಳು ಅವನಲ್ಲಿವೆ, ನಮ್ಮಲ್ಲಿರುವ ಯಾವ ಸದ್ಗುದುರ್ಗುಣಗಳು ಅವನಿಗಿಲ್ಲ. ಇಷ್ಟು. ಆದ್ದರಿಂದ ಅವನು ನಿರಾಕಾರನೂ ಹೌದು, ಅವನು ಸಾಕಾರನೂ ಹೌದು, ಅವನು ಸಗುಣನೂ ಹೌದು, ಅವನು ನಿರ್ಗುಣನೂ ಹೌದು. ಈ ಎರಡು ವಿರುದ್ಧ ಶಬ್ದಗಳನ್ನು ಎಷ್ಟು ಸುಂದರವಾಗಿ ಸಮನ್ವಯ ಮಾಡಿಬಿಟ್ಟ ಕೃಷ್ಣ. ಇದು ವಿರೋಧ ಇಲ್ಲ, ನಮಗೆ ಭಾಷೆ ಅರ್ಥ ಆಗದೆ ವಿರೋಧ ಕಾಣೋದು. ಅವನು ನಿರ್ಗುಣಂ, ನಮಗೆ ಗೊತ್ತಿರುವ ಪ್ರಪಂಚದಲ್ಲಿ ಇರತಕ್ಕಂಥ ಏನು ಗುಣಗಳಿವೆ ಅದು ಅವನಲ್ಲಿಲ್ಲ. ಅದಕ್ಕೆ ನೋಡಿ, ತ್ರೈಗುಣ್ಯವರ್ಜಿತಂ ಅಂತ ಭಾರತದಲ್ಲಿ ವ್ಯಾಖ್ಯಾನ ಮಾಡಿದರು ಮಂಗಳಬದ್ಧೆಯಲ್ಲಿ. ಗುಣ ಅಂತ ಹೇಳಿದರೆ ತ್ರಿಗುಣ, ಮತ್ತು ಗುಣಭೋಗ್ತರು ಎಲ್ಲ ಸದ್ಗುಣಗಳು, ಅನಂತ ಸದ್ಗುಣಗಳನ್ನು ಭೋಗಿಸ್ತಾನೆವ, ಆದರೆ ತ್ರಿಗುಣಗಳು ಇಲ್ಲ ಅವನಲ್ಲಿ. ಅವನಲ್ಲಿ ಸತ್ವ ರಜಸ್ಸು ತಮಸ್ಸು ಇಲ್ಲ. ಅಲ್ರಿ, ಸತ್ವ ರಜಸ್ಸು ತಮಸ್ಸು ಇಲ್ಲ ಅಂದರೆ ರಜಸ್ಸು ಬೇಡ,
ರಜೋಗುಣ ದೋಷ, ಅದು ತಮೋಗುಣ ದೋಷ. ಸತ್ವಗುಣ ಅಂದರೆ ಜ್ಞಾನ ಬೆಳಕಲ್ವ, ಅದು ಯಾಕೆ ದೇವರಲ್ಲಿಲ್ಲ? ಸತ್ವಗುಣಾತ್ಮಕ ಅಂತ ಕೆಲವರು ಹೇಳ್ತಾರೆ, ದೇವರು ಶುದ್ಧ ಸತ್ವ ಸ್ವರೂಪ ಅಂತ. ಸತ್ವಗುಣವೂ ಇಲ್ಲ ಅಂತ. ಯಾಕೆಂದರೆ ಇದಕ್ಕೊಂದು ಕಾರಣ ಇದೆ. ಈಗ ನಾವು ಎಚ್ಚರ, ಕನಸು, ನಿದ್ರೆ, ಇದು ಮೂರು ಅವಸ್ಥೆಗಳು, ಇದನ್ನೇ ತ್ರಿಗುಣ ಅಂತ ಇಟ್ಕೊಳ್ಳಿ. ನಿದ್ರೆ ಅಂದರೆ ತಮಸ್ಸು, ಆಮೇಲೆ ಕನಸು ಅಂದರೆ ರಜಸ್ಸು, ಎಚ್ಚರ ಅಂದರೆ ಸತ್ವ. ಸತ್ವ ರಜಸ್ಸು ತಮಸ್ಸು ಅಂದರೆ ಇದನ್ನು ತಗೊಳ್ಳಿ ನಿಮಗೆ ಎಕ್ಸಾಂಪಲ್ಗೆ, ಎಚ್ಚರ, ಕನಸು, ನಿದ್ರೆ. ಭಗವಂತನಿಗೆ ಇದರಲ್ಲಿ ಯಾವುದಿದೆ? ಯಾವುದೂ ಇಲ್ಲ. ಏ ಎಚ್ಚರ ಇಲ್ಲ, ಎಚ್ಚರ ಇದೆ. ಎಚ್ಚರ ಎಚ್ಚರ ಅಂದರೆ ಏನು? ನಿದ್ರೆ ಬಂದವನಿಗೆಲ್ಲೋ ಎಚ್ಚರ ಆಗೋದು, ನಿದ್ರೆ ಇಲ್ಲದಿದ್ದವನು ಎಚ್ಚರ ಎಚ್ಚರ ಇದೆ ಆದರೆ ಎಚ್ಚರ ಆಗುವುದಿಲ್ಲ. ಹಾಗೆಯೇ ರಜಸ್ಸು ತಮಸ್ಸುಗಳಿಂದ ಓವರ್ಕಮ್ ಮಾಡತಕ್ಕಂಥದ್ದು ಸತ್ವ. ಅವನಿಗೆ ರಜಸ್ಸು ತಮಸ್ಸುಗಳಿದ್ದರೆ ಓವರ್ಕಮ್ ಮಾಡುವ ಸತ್ವ ಎಲ್ಲಿಂದ ಬರಬೇಕು? ನಿದ್ರೆ ಕನಸು ಇದ್ದವನಿಗೆ ಎಚ್ಚರ ಆಗಬೇಕು, ನಿದ್ರೆ ಕನಸು ಇಲ್ಲದೇ ಇದ್ದವನಿಗೆ ಎಚ್ಚರ ಆಗೋದು ಹೇಗೆ? ಅದರಿಂದ ಅವನು ತ್ರಿಗುಣಾತೀತ, ಅವಸ್ಥಾತೀತ, ಮೂರು ಅವಸ್ಥೆಗೂ ಮೀರಿದವ. ಅದರಿಂದ ಭಗವಂತ ಸದಾ ಎಚ್ಚರ ಇರುವವನಾದರೂ ಕೂಡ ಎಚ್ಚರ, ಕನಸು, ನಿದ್ರೆ ಈ ತ್ರಿಗುಣಗಳಿಂದ ಬದ್ಧನಲ್ಲ. ಹಾಗೆಯೇ ಅವನು ಸದಾ ಸತ್ವ ಜ್ಞಾನರೂಪ ಆದರೂ ಕೂಡ ಅವನಿಗೆ ಈ ಸತ್ವ ಗುಣ ಅವನಲ್ಲಿ ಇಲ್ಲ. ಈ ಗುಣ ಅನ್ನೋದು ರಜಸ್ಸು ತಮಸ್ಸುಗಳನ್ನು ಬಾಧಿಸಿ ಬರುವಂತಹ ಗುಣ ಇದು. ಅದಕ್ಕೆ ಅಡ್ಡಗೋಡೆಯಾಗಿ ಅದು ಇದ್ದರೆ ಇದಕ್ಕೆ ಅಸ್ತಿತ್ವ, ಅದು ಇಲ್ಲದಿದ್ದರೆ ಇದಕ್ಕೂ ಅಸ್ತಿತ್ವ ಇಲ್ಲ. ಇವಾಗ ಬೆಳಕು ಅನ್ನುವುದು ನಮಗೆ ಅರ್ಥ ಆಗೋದು ರಾತ್ರಿ ಇರುವುದರಿಂದ ಅಲ್ವಾ? ಆದ್ದರಿಂದ ರಾತ್ರಿ ಇರುವುದರಿಂದ ಬೆಳಕು ಅಂತ, ಅದು ಹಾಗಲ್ಲ. ಸಕೃದಿವ ಅದು ಸದಾ ಬೆಳಕು. ಅವಾಗ ನಿಮಗೆ ಬೆಳಕು ಅಂದರೆ ರಾತ್ರಿಯ ಅಪೋಸಿಟ್ ಅಲ್ಲ, ಅದು ಅದೊಂದು ಬೇರೆ ಸಂಗತಿ. ಹಾಗೆಯೇ ಈಗ ಜ್ಞಾನ, ಅಜ್ಞಾನ, ಅಜ್ಞಾನ ಅಂತಂದರೆ ಜ್ಞಾನ ಇಲ್ಲದೇ ಇರುವುದಲ್ಲ, ಅದಕ್ಕಿಂತ ಬಿಟ್ಟು ಬೇರೊಂದಿದೆ ಎಲ್ಲ. ಈ ಸತ್ವ, ಅಜ್ಞಾನ ಅಥವಾ ತಮಸ್ಸು, ಇವೆಲ್ಲ ಎರಡೆರಡು ಮುಖಗಳಿವೆ ನೋಡಿ. ಅಜ್ಞಾನ ಅನ್ನೋದಕ್ಕೆ ಒಂದು ನೆಗೆಟಿವ್ ಆಸ್ಪೆಕ್ಟ್ ಇದೆ, ಒಂದು ಪಾಸಿಟಿವ್ ಆಸ್ಪೆಕ್ಟ್ ಇದೆ. ಅಜ್ಞಾನ ಅಂದರೆ ಜ್ಞಾನ ಇಲ್ಲದಿರುವುದು ಅಷ್ಟೇ ಅಲ್ಲ. ಹಾಗಿದ್ದರೆ ನಾವು ಮನುಷ್ಯರನ್ನು ಹೇಳ್ತೇವೆ, ಅಯ್ಯೋ ತುಂಬ ಅಜ್ಞಾನಿಯಪ್ಪ ಆತ, ಅವನ ಹತ್ರ ಏನೂ ಕೇಳಬೇಡಿ, ಅವನು ತುಂಬ ಅಜ್ಞಾನಿ. ಆದರೆ ನಮ್ಮ ತೋಟದಲ್ಲಿ ಮರ ಇರುತ್ತೆ, ನಮ್ಮ ತೋಟದ ಮರ ಭಾರಿ ಅಜ್ಞಾನಿ ಸ್ವಾಮಿ ಅಂತ ಹೇಳ್ತೇವ? ಅಜ್ಞಾನ ಅಂದರೆ ನೆಗೇಷನ್, ನೆಗೇಷನ್ ಆಫ್ ಜ್ಞಾನ ಆಗಿದ್ದರೆ ಅದರಲ್ಲಿ ಜ್ಞಾನ ಇಲ್ಲ, ಅಜ್ಞಾನಿ ಆಗಿರಬೇಕಲ್ಲ. ಅದು ಹಾಗಲ್ಲ, ದ್ಯಾಟ್ ಈಸ್ ಒನ್ ಪಾಸಿಟಿವ್ ಅಜ್ಞಾನ. ಇಟ್ ಈಸ್ ನಾಟ್ ನಿಸಯನ್ಸ್, ಇಟ್ ಈಸ್ ಇಗ್ನೋರೆನ್ಸ್. ಅಂದರೆ ಭಾವರೂಪವಾದ ಅಜ್ಞಾನ ಒಂದಿದೆ, ಅದು ಮರದಲ್ಲಿ ಇರ್ಬೋದು. ಆದರೆ ಜ್ಞಾನದ ಅಭಾವ ಅದನ್ನು ನಾವು ಹೇಳೋದು. ಭಾವರೂಪವಾದ ಅಜ್ಞಾನ ಎಲ್ಲಿರುವುದು ಅಂದರೆ ಅದು ಜ್ಞಾನ ಇದ್ದಲ್ಲಿ ಅದಕ್ಕೆ ಅಪೋಸಿಟ್ ಆಗಿ ಭಾವರೂಪವಾದಂಥ ಅಜ್ಞಾನ ಇರುತ್ತೆ. ಅದರಿಂದ ಮನುಷ್ಯನಲ್ಲಿ ಜ್ಞಾನ ಇದೆ, ಅದರಿಂದ ಅಜ್ಞಾನವೂ ಇದೆ. ಮರದಲ್ಲಿ ಜ್ಞಾನ ಇಲ್ಲ, ಅದರಿಂದ ಅಜ್ಞಾನವೂ ಇಲ್ಲ. ಜ್ಞಾನದ ಅಭಾವ ಅಷ್ಟೇ ಅಲ್ಲ, ಅದಕ್ಕೊಂದು ಪಾಸಿಟಿವ್ ಆಸ್ಪೆಕ್ಟ್ ಇದೆ, ಇದನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾಗೆಯೇ ಎಚ್ಚರ ಅಂತ ಅನ್ನೋದಕ್ಕೆ ಸದಾ ನಿದ್ರಿಸದೇ ಇರುವುದು ಒಂದು ಎಚ್ಚರ ಬೇರೆ, ನಿದ್ರೆಯಿಂದ ಎಚ್ಚರ ಆಗುವುದು ಬೇರೆ. ಎರಡು ಥರ ಎಚ್ಚರ ಇದೆ, ಅದರಲ್ಲಿ ಒಂದು ಎಚ್ಚರ ಭಗವಂತರಿಗೆ ಆಗುವ ಸಾಧ್ಯ ಇಲ್ಲ, ಯಾಕೆಂದರೆ ನಿದ್ರೆಯೇ ಇಲ್ಲ ಅವನಿಗೆ. ಹಾಗೆಯೇ ಸತ್ವ ಅಂತಂದರೆ ಶುದ್ಧ ಜ್ಞಾನ ಸ್ವರೂಪತ್ವ ಅನ್ನೋದು ಇಟ್ಟುಕೊಂಡ್ರೆ ಅದನ್ನು ಭಗವಂತನಿಗೆ ಹೇಳಿ ಅಡ್ಡಿಲ್ಲ. ಆದರೆ ಈ ಸತ್ವ ರಜಸ್ ತಮಸ್ಸು ಅನ್ನೋದು ರಜಸ್ಸು ತಮಸ್ಸುಗಳಿಂದ ಪಾರಾಗುವ ಸತ್ವ, ಅದು ಪಾರಾಗಲಿಕ್ಕೆ ಅದು ಇಲ್ಲೇ ಇಲ್ಲ, ಅದನ್ನು ದಾಟುವುದು ಎಲ್ಲಿಗೆ? ಹಾಗಾಗಿ ಅವನು ತ್ರಿಗುಣಾತೀತ ವಿಮತ್ಸರ, ತ್ರಿಗುಣಾತೀತ. ಭಗವಂತನನ್ನು ಆಚಾರ್ಯ ಹೇಳುವಾಗ ತ್ರಿಗುಣಾತೀತ ಅಂತ ಕರೆದ್ರು. ತ್ರಿಗುಣ್ಯ ವರ್ಜಿತ ಮಜಂ ಅಂತ ಮಹಾಭಾರತ ಹೇಳಿದೆ, ಅದನ್ನೇ ಕೃಷ್ಣ ಹೇಳ್ತಾನೆ. ನಿರ್ಗುಣಂ, ಪ್ರಪಂಚದಲ್ಲಿ ಇರುವಂಥ ಮೂರು ಗುಣಗಳಿಂದ ಆಚೆ, ಆದರೆ ಗುಣಭೋಕ್ತು, ಎಲ್ಲ ಸದ್ಗುಣಗಳಿಂದ ಭರಿತನಾಗಿರತಕ್ಕವ ಭಗವಂತ. ಹೀಗೆ ಪರಸ್ಪರ ಲೋಕದಲ್ಲಿ ಯಾವುದು ಪರಸ್ಪರ ವಿರುದ್ಧವೋ ಅದು ಎಲ್ಲವನ್ನು ಭಗವಂತನಲ್ಲಿ ಸಂಗಮನ ಮಾಡಿ ಭಗವಂತನನ್ನು ತಿಳಿಯುವ ಒಂದು ಹೊಸ ಟೆಕ್ನಾಲಜಿ, ಹೇಗೆ ಅನುಸಂಧಾನ ಮಾಡಬೇಕು ಅನ್ನೋದಕ್ಕೆ ಒಂದು ಹೊಸ ಮಾದರಿ ತೋರಿಸಿಕೊಟ್ಟ ವೇದದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ವಿಕ್ಷಿಪ್ತವಾಗಿರುವ ಸಂಗತಿಗಳನ್ನು ಒಂದು ಕ್ಯಾಪ್ಸೂಲ್ನಲ್ಲಿ ಮಾಡಿಕೊಟ್ಟ ಹಾಗೆ ಕೊಟ್ಟ ಕೃಷ್ಣ. ಈ ರೀತಿ ಇನ್ನೂ ಒಂದೆರಡು ಶ್ಲೋಕಗಳಿವೆ ಹೀಗೆ ಭಗವಂತನ ಅನುಸಂಧಾನ ಹೇಗೆ ಮಾಡಬೇಕು ಅಂತ, ತುಂಬ ಅದ್ಭುತವಾದ ಶ್ಲೋಕಗಳು. ಇವತ್ತಿನ ಸಮಯ ಮುಗಿದಿರೋದ್ರಿಂದ ಇವತ್ತಿವರು ಇಲ್ಲಿಗೆ ಮುಗಿಸೋಣ. ಆಮೇಲೆ ಮುಂದಿನ ಶ್ಲೋಕವನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.